ಲೋಕದಲ್ಲಿರುವ ನಮ್ಮ ತಂದೆಯಾದ ಯೆಹೋವ ದೇವರೇ, ಈ ಸುಂದರವಾದ ರಾತ್ರಿ ವೇಳೆಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ರೀತಿಯಾಗಿ ಆನ್ಲೈನ್ ಕ್ಲಾಸ್ ಮುಖಾಂತರ ನಾವೆಲ್ಲರೂ ಸೇರುವಂತೆ ದಿನವಾಕ್ಯಗಳು ಧ್ಯಾನ ಮಾಡ್ಲಿಕ್ಕೆ ಆಗುವಂತೆ ಕೊಟ್ಟಂತೆ ಅವಕಾಶಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಾವು ವಾಲ್ಯೂಮ್ ಸ್ಟಡಿ ಮಾಡ್ತಿರುವಾಗ ತಂದೆ, ಅನೇಕ ನಮ್ಮ ನೂತನ ಸೃಷ್ಟಿಗಳಾಗಿ ಅನೇಕ ನಮ್ಮ ಸ್ವಭಾವಗಳನ್ನ ನಮ್ಮ ಸಂಗತಿಗಳ ಮಾರ್ಪಡಿಸಿಕೊಂಡವಾಗಿ ನಿನ್ನ ವಾಕ್ಯಗಳ ಅನುಸಾರವಾಗಿ ಮತ್ತು ಕರ್ತ ನಿಜ ಜಾಡಿನಲ್ಲಿ ನಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನ ಕೊಟ್ಟು ನಮ್ಮ ನಡೆಸು. ಕೇಳಿಸಿಕೊಡುವಂತೆ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸು. ಎಲ್ಲರೂ ತಂದೆ ನಿನ್ನ ವಾಕ್ಯ ನೆಲೆಗೊಳ್ಳುವಂತೆ ಕೃಪೆ ಕೊಡು. ವಾಕ್ಯ ಹಂಚುವಂತೆ ನಿಮ್ಮ ದಾಸರು ಸಹ ಆಶೀರ್ವದಿಸು, ಫಲಪಡಿಸು, ನಿನ್ನ ಪವಿತ್ರಾತ್ಮ ಜ್ಞಾನ ತುಂಬಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆ ನಮ್ಮ ಕರ್ತನ ಅಭಿಷೇಕನ ಪ್ರಭು ಆಗಿರುವ ಯೇಸು ಕ್ರಿಸ್ತನ ಪ್ರಾರ್ಥಿಸ್ತೀನಪ್ಪ ತಂದೆ ಆ ದೇವರೇ. ಆಮೇನ್. ಆಮೇನ್. ಸಹೋದರ ಸಹೋದರೇ, ನಾವು ಈ ಆರನೇ ವರ್ಷಕ್ಕೆ ನಾವು ಧ್ಯಾನ ಮಾಡ್ಬೇಕ್ರೆ, ನಾವು ಕಳೆದ ಸತಿ ಏನಪ್ಪ ನೋಡಿದ್ರೆ ಅಲ್ಲಿ ಒಂದು ಚಾಪ್ಟರ್ ಏನಾಗಿತ್ತು ನಮ್ಗೆ ಮುಗ್ದೋಗಿತ್ತು, ಅಂದ್ರೆ ಚಾಪ್ಟರ್ ನಮ್ಗೆ 15 ಮುಗಿಸಿದ್ರೆ. ಸೊ ಅದು ನಾವು ಏನಕ್ಕೆ ನಾವು ಅದ ಸೆಂಟ್ರಲಿ ಆ ಚಾಪ್ಟರ್ ಆಯ್ಕೆ ಮಾಡಿದ್ವಿ ಅಂತಂದ್ರೆ, ನಮ್ಮ ಆತ್ಮಿಕ ಜೀವನಕ್ಕೆ ತುಂಬಾ ಪ್ರಯೋಜನವಾಗಿರೋ ಒಂದು ಚಾಪ್ಟರ್ ಆಗಿದೆ, ಅದನ್ನ ಆಯ್ಕೆ ಮಾಡಿದ್ರೆ. ಇವತ್ತು ನಾವೇನ್ ಮಾಡೋಣಂದ್ರೆ, ಈ ಒಂದು ಆರನೇ ವಾಲ್ಯೂಮ್ನ ಆರಂಭದಿಂದ ಏನ್ ಮಾಡೋಣ, ನಾವು ಓದಕ್ಕೆ ಶುರು ಮಾಡೋಣ. ಸೊ ಅದೇ ನೋಡ್ಬೇಕ್ರೆ ಚಾಪ್ಟರ್ ನಂಬರ್ 1 ಅಂದ್ರೆ ಕನ್ನಡ ವಾಲ್ಯೂಮ್ನಲ್ಲಿ 9 ಪುಟ, ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 17 ಅಂದ್ರೆ ಅದನ್ನ ನಾವೇನ್ ಮಾಡೋಣ, ನಾವು ಅದನ್ನ ಓದೋಣ ಅಂದ್ರ. ಸೊ ಅದಕ್ಕೆ ಇದು ನಾವು ಒಂದು ಸಿಸ್ಟಮೆಟಿಕ್ ಆಗಿ ಓದಿದ್ರೆ ಈ ಬುಕ್ ಇಲ್ಲಿರೋ ಅಧ್ಯಾಯಗಳು ನಮ್ಗೆ ತುಂಬಾ ಏನಾಗ್ತದೆ, ಒಂದು ಬ್ಲೆಸ್ಸಿಂಗ್ ಆಗ್ತದೆ. ಅದಕ್ಕೆ ನಾವೇನ್ ಮಾಡೋಣ, ಇದನ್ನ ನಾವು ಸಿಸ್ಟಮೆಟಿಕ್ ಆಗಿ ಓದೋಣ ಅಂದ್ರ. ಸೊ ಅದಕ್ಕೆ ಮೊದಲನೇದಾಗಿ ಇದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಏನ್ ಮಾಡೋಣ, ನಾವು ನಾವು ನೋಡೋಣ ಅಂದ್ರೆ ಏನಪ್ಪ ಅದು ಅಂತ ನೋಡೋಣ ಅಂದ್ರ. ಮೊದಲನೇದು ಓದೋಣ. ವಿವಿಧ ಆರಂಭಗಳು, ಭೂಮಂಡಲವು ಹೇಗಿದ್ದಿತ್ತು, ಅದನ್ನು ಕ್ರಮಪಡಿಸಿದ ಸೃಷ್ಟಿಯ ವಾರ, ಯುಗಾರಂಭದ ವಿಸ್ತಾರ, ವಿಜ್ಞಾನಿಗಳ ಅಸಮರ್ಥನೀಯ ಊಹಾಪೋಹಗಳಿಗೆ ಪ್ರೊಫೆಸರ್ ದಾನಾರವರ ಅಂಗೀಕಾರ, ನಾನಾ ವರ್ಗಗಳ ಮುಂದುವರಿಕೆಯು ವಿಕಾಸವಾದವನ್ನು ನಿರಾಕರಿಸುತ್ತದೆ, ಶ್ರೀ ಡಾರ್ವಿನ್ ರವರ ಪಾರಿವಾಳಗಳು, ವಿಶ್ವೋತ್ಪತ್ತಿಯ ವಿಚಾರ ಸರಣಿ, ಪ್ರೊಫೆಸರ್ಗಳಾದ ಸಿಲಿಮನ್ ಮತ್ತು ಡಾನಾ ಇವರ ನಿಷ್ಠಾವಂತ ಸಾಕ್ಷ್ಯಗಳು, ಮೊಟ್ಟ ಮೊದಲ ಸೃಷ್ಟಿಯ ಯುಗಾರಂಭದ ದಿನ, ಎರಡನೆಯದು, ಮೂರನೆಯದು, ನಾಲ್ಕನೆಯದು, ಐದನೆಯದು, ಆರನೆಯದು, ಏಳನೆಯ ಯುಗಾರಂಭ ದಿನದ ಅರುಣೋದಯದಲ್ಲಿ ಸೃಷ್ಟಿಸಲ್ಪಟ್ಟ ಮಾನವ ಈ ಭೂಲೋಕದ ಒಡೆಯ, ಸರ್ ಜಿ ಡಬ್ಲ್ಯೂ ಡಾಸನ್ LLDFRS ರವರ ಮೀಟಿಂಗ್ ಪ್ಲೇಸಸ್ ಆಫ್ ಜಿಯಾಲಜಿ ಅಂಡ್ ಹಿಸ್ಟ್ರಿ ಇದರ ಸಾರಾಂಶ. ಸೃಷ್ಟಿ ಏಳನೆಯ ಯುಗಾರಂಭದ ದಿನ, ಅದರ ವಿಸ್ತಾರ, ಅದರ ವಿಶ್ರಾಂತಿ, ಅದರ ಉದ್ದೇಶ ಮತ್ತು ಪರಿಣಾಮ, ಸಂಭ್ರಮದ ಜೂಬ್ಲಿ, ಅದರ ಅಂತ್ಯದಲ್ಲಿ ಸಲ್ಲಬೇಕಾದ ಲೌಕಿಕ ಮತ್ತು ಅಲೌಕಿಕ ಸಂಗತಿಗಳು. ಓಕೆ, ಅಂದ ಕರ್ತನಲ್ಲಿ ಪ್ರತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕಂದ್ರೆ, ಇದು ಮೊದಲನೇ ಒಂದು ಚಾಪ್ಟರ್ ಇನ್ ದ ಬಿಗಿನಿಂಗ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಬ್ರದರ್ ರಸಲ್ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ನೋಡ್ಬೇಕಂದ್ರೆ ಜೆನಿಸಿಸ್ ಒಂದು ಚಾಪ್ಟರ್ ಅಲ್ಲಿ ಬರುವಂತ ಒಂದು ಮೊದಲನೇ ಅಧ್ಯಾಯ ಬರುವಂತ ಸೃಷ್ಟಿಯ ಒಂದು ಕಾರ್ಯಗಳ ಬಗ್ಗೆ ನಾವ್ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯ ನೋಡ್ಬೇಕಂದ್ರೆ ಸೃಷ್ಟಿಯ ಒಂದು ಕಾರ್ಯಗಳ ಬಗ್ಗೆ ನಮ್ಗೆ ಅನೇಕ ಪ್ರಶ್ನೆಗಳಿದೆ, ಎಷ್ಟೋ ಸರಿ ಬೇಸಿಕ್ ಕ್ಲಾಸ್ ಅಲ್ಲಿ ಕೇಳಿದ್ದೀರಾ ಏನಂತಂದ್ರೆ, ಅದು ಒಂದು ದಿನ ಒಂದು 24 ಗಂಟೆಗಳಲ್ಲ, ಅದ ಬದಲಾಗಿ ಬಂದ್ಬಿಟ್ಟು ಇದು ಒಂದು ಒಂದು ಲಾಂಗ್ ಲೆಂತ್ ಪೀರಿಯಡ್ ಅಂತಂದ್ಬಿಟ್ಟು ನಾವ್ ಏನ್ ಮಾಡಿದೀರಿ, ನಾವು ಅದನ್ನ ನೋಡಿದೀರ. ಸೊ ಅದಕ್ಕೆ ಅದು ಹೆಂಗೆ ಅದು ಒಂದು 24 ಗಂಟೆಗಳ ಸಮಯ ಅಲ್ಲ, ಮತ್ತೆ ಅದ ಹೆಂಗೆ ಹೋಗ್ಬಿಟ್ಟು ಒಂದು ದೀರ್ಘವಾದಂತ ಒಂದು ಕಾಲದಲ್ಲಿ ಇರುವಂತ ಒಂದು ವಿಚಾರವಾಗಿತ್ತು ಅಂತಂದ್ಬಿಟ್ಟು ಬ್ರದರ್ ಅಸಲ್ ಏನ್ ಮಾಡ್ತಾರೆ, ತುಂಬಾ ಒಂದು ಅನೇಕ ವಿಚಾರಗಳು ಏನ್ ಮಾಡ್ತಾರೆ ಕೊಡ್ತಾರೆ. ಅದನ್ನ ಮುಖ್ಯವಾಗಿ ನೋಡ್ಬೇಕಾದ್ರೆ ಅಲ್ಲಿ ಸೈಂಟಿಸ್ಟ್ಗಳಂತ ಮಾತಾಡೋದು ಬೈಬಲ್ಗೆ ಹೋಲಿಕೆ ಮಾಡಿ ಏನ್ ಮಾಡ್ತಾರೆ, ಒಂದು ಬ್ಯೂಟಿಫುಲ್ ಆಗಿರುವಂತಹ ಅನೇಕ ಒಂದು ಅಂಶಗಳು ಏನ್ ಮಾಡ್ತಾರೆ ಮೊದಲನೆಗೆ ಆರಂಭಗಳು ಡಿಫ್ರೆಂಟ್ ಬಿಗಿನಿಂಗ್ಸ್ ಅದ್ರೇ ಆರಂಭ ಅಂತಂದ್ರೆ ಮೊದಲು ಅದರ ದೇವರು ಆದಿಯಲ್ಲಿ ಅಂದ್ರೆ ಭೂಮಿ ಆಕಾಶನ ಸೃಷ್ಟಿ ಮಾಡೋದು ಹೇಳ್ತಾರೆ. ಸೊ ಅಂದ್ರೆ ಆದಿಯನ್ನು ಏನು ಏನ್ ಆರಂಭ ಏನು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಆ ವಿಚಾರಣೆ ಹೇಳ್ತಾರೆ. ಆಮೇಲೆ ಭೂಮಂಡಲ ಹೇಗಿತ್ತು ಅಂದ್ರೆ ಭೂಮಿ ಆರಂಭ ಮಾಡಿ ಹೇಗಿತ್ತು ಮಾಡ್ತಾರೆ ಅಲ್ಲಿ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅದರ ಸದ್ಯ ನೋಡ್ಬೇಕಂದ್ರೆ ಏನ್ರಿ ಆರಂಭದಲ್ಲಿ ಭೂಮಿ ಹೇಗಿದ್ದಿತ್ತು ಅದರ ಅದ ಬೈಬಲ್ ಹೇಳ್ತಾರ ಅದು ಕ್ರಮವಿಲ್ಲದೆ ಬರಿದಾಗಿತ್ತು ಅಂದ್ರೆ ಅರ್ಥ ಏನು ಅಂತ ಹೇಳ್ತಾರೆ. ಆಮೇಲೆ ಅದನ್ನು ಕ್ರಮಪಡಿಸಿದ ಸೃಷ್ಟಿಯ ವಾರ ಅಂದ್ರೆ ಸೊ ಕ್ರಿಯೇಟಿವ್ ವೀಕ್ ಅದರ ಒಂದು 6 ದಿನಗಳ ಸೃಷ್ಟಿ ಮಾಡಿದ್ರೆ 7 ದಿನ ವಿಶ್ರಾಂತಿ ತಗೊಂಡ್ರು ಅಂತಂದ್ರೆ ಅದನ್ನ ಹೆಂಗೆ ದೇವರು ಕ್ರಮಪಡಿಸಿದ್ರು, ಯಾಕೆ 7 ದಿನ ಇಟ್ಕೊಂಡ್ರು, ಒಂದಾಮಲ್ ಒಂದು ಒಂದಾಮಲ್ ಒಂದು ಹೆಂಗ್ ಬಂತು ಅಂತಂದ್ಬಿಟ್ಟು ಸೀಕ್ವೆನ್ಸ್. ಆಮೇಲೆ ಯುಗಾರಂಭದ ವಿಸ್ತಾರ ಅಂದ್ರೆ ಇವಾಗ ಯುಗ
ಅಂತಾರೆ ಒಂದು ದಿನ ಆರಂಭ ಅಂತ ಅಂದ್ರೆ ಎಷ್ಟು ಅದು ಒಂದು ದಿನ ಸಮಯ ಅದರ ಅದೇ ಪೀರಿಯಡ್ ಏನೋ ಅಂತ ಹೇಳ್ತಾರೆ. ಆಮೇಲೆ ವಿಜ್ಞಾನಿಗಳ ಅಸಮರ್ಥನೀಯ ಊಹಾಪೋಹಗಳಿಗೆ ಪ್ರೊಫೆಸರ್ ದಾನಾರವರ ಅಂಗೀಕಾರ ಅಂತ ಅಂದ್ರೆ ಹಂಗಾದ್ರೆ ಏನಂದ್ರೆ ವಿಜ್ಞಾನಿಗಳು ಹೇಳಂತ ಒಂದು ವಿಚಾರಗಳಿಗೆ ಆಪೋಸಿಟ್ ಆಗಿ ಒಬ್ಬ ವಿಜ್ಞಾನಿ ಏನ್ ಮಾಡೋರು ಅದಕ್ಕೆ ಅದಕ್ಕೆ ಹೇಳಿದಾರೆ ಅಂದ್ರೆ ವಿಜ್ಞಾನಿಗಳೇ ಅಂತ ಮಾತುಗಳನ್ನೇ ವಿಜ್ಞಾನ ಏನ್ ಮಾಡೋದಿಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ ಯಾಕೆ ಅವ್ರು ಕೊಡಂತ ಕಾರಣಗಳೇನು ಅಂತ ಅಂತಾರೆ. ಆಮೇಲೆ ನಾನಾ ಮಾರ್ಗಗಳ ಮುಂದುವರಿಕೆ ವಿಕಾಸವಾದದ್ದನ್ನು ನಿರಾಕರಿಸುತ್ತದೆ ಅದರ ಅಂದ್ರೆ ಏನು ಏನ್ರೆ ಡೆವಲಪ್ಮೆಂಟ್ ಎವಲ್ಯೂಷನ್ ಅಂತ ಹೇಳ್ತೀರಿ ಗೊತ್ತಾ ಪ್ರೋಟೋಜೋವಾ ಇಂದ ಅಮೀಬಾ ಇಂದ ಹಂಗೆ ಡೆವಲಪ್ ಆಗಿ ಆಗ ಏನಂತ ಮಂಚ ಮಂಗನಿಂದ ಮಾನವ ಅಂತ ಅಂತ ಹೇಳ್ತಾರಲ್ಲ ಸೊ ಆ ಒಂದು ಎವಲ್ಯೂಷನ್ ಥಿಯರಿ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ಬೇಕ್ರೆ ಶ್ರೀ ಡಾರ್ವಿನ್ ರವರ ಪಾರಿವಾಳಗಳು ಅದರ ಡಾರ್ವಿನ್ ನಮ್ಗೆ ಚೆನ್ನಾಗಿ ಗೊತ್ತು ಅವ್ರು ಹೇಳಿದ್ರು ಮಂಗನಿಂದ ಮಾನವ ಅಂತ ಅಂತೇನ ಪಾಪ ಕನ್ಸಲ್ಲಿ ಹೇಳ್ಬಿಟ್ರ ಅದನ್ನ ಇವತ್ತು ಜಗತ್ತೆಲ್ಲ ಏನ್ ಮಾಡ ಅದನ್ನ ಇಟ್ಕೊಂಡವ್ರೆ ಸದ್ಯ ಹಂಗೆ ಅವರು ಈ ತೀರಿಗೆ ಹೆಂಗಾದ್ರು ಅವರು ಒಂದು ಪಾರಿವಾಳಗಳ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಹೆಂಗೆ ರಿಸರ್ಚ್ ಮಾಡೋದು ಅಂತ ಕೆಲವೊಂದು ಹೇಳ್ತಾರೆ. ಅದೇ ತರ ನೋಡ್ಬೇಕ್ರೆ ಅನೇಕ ಒಂದು ಪ್ರೊಫೆಸರ್ಗಳು ಏನ್ ಮಾಡ್ತಾರೆ ಅಲ್ಲಿ ಸಾಕ್ಷಿಗಳು ಅದರ ಫಸ್ಟ್ ಡೇದು ಸೆಕೆಂಡ್ ಡೇದು ಥರ್ಡ್ ಡೇದು ಫೋರ್ತ್ ಡೇ ಫಿಫ್ತ್ ಡೇ ಇವೆಲ್ಲ ದಿನಗಳಿಗೆ ಏನ್ ಮಾಡ್ತಾರೆ ಅವರು ಅವರು ಸಾಕ್ಷಿಗಳನ್ನ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡೋಣ ಇದನ್ನ ಒಂದು ಒಂದೊಂದಾಗಿ ನಾವೇನ್ ಮಾಡೋಣ ಕ್ರಮವಾಗಿ ಏನ್ ಮಾಡೋಣ ನಾವು ಓದ್ಕೊಂಡು ಹೋಗೋಣ ಅಂದ್ರ. ಸೊ ಅದಕ್ಕೆ ನೋಡ್ಬೇಕ್ರೆ ಮೊದಲನೇದಾಗೆ ಅಂದ್ರೆ ನಾವು ಫಸ್ಟ್ ಒಂದು ಪ್ಯಾರಾಗ್ರಾಫ್ ನಾವೇನ್ ಮಾಡೋಣ ನಾವು ಓದೋಣ ಅದರ. ಸೊ ಅದಕ್ಕೆ ಯಹೋವನ ಕಾರ್ಯಕರ್ತರುಗಳು ಅನೇಕ. ಆತನ ಸೃಷ್ಟಿಯ ಒಂದಲ್ಲ ಮತ್ತೊಂದು ವೈಶಿಷ್ಟ್ಯದ ಬಗ್ಗೆ ಸಂಬಂಧವಿರಿಸಿಕೊಂಡ ಕಾರ್ಯಸ್ಥಾನಗಳು ಅನೇಕ. ಆದ್ರೆ ಅದರ ಹಿಂದಿರುವುದೆಲ್ಲ ಆತನೇ ಸೃಷ್ಟಿಸಿದ ತನ್ನ ಸ್ವಂತ ಕ್ರಿಯಾತ್ಮಕ ಜ್ಞಾನ ಮತ್ತು ಶಕ್ತಿ. ಆತನೊಬ್ಬನೇ ಸೃಷ್ಟಿಕರ್ತ. ಆತನ ಎಲ್ಲಾ ಕಾರ್ಯಗಳು ಪರಿಪೂರ್ಣವಾಗಿವೆ ಎಂಬುದಾಗಿ ದೇವರ ವಾಕ್ಯಗಳು ದೃಢಪಡಿಸುತ್ತವೆ. ಆತನು ಕೆಟ್ಟ ದೂತರುಗಳಿಗೆ ಮತ್ತು ಕೆಟ್ಟ ಮನುಷ್ಯರಿಗೆ ಆತನ ಸಮರ್ಪಕವಾದ ಕಾರ್ಯಗಳನ್ನು ದುರುಪಯೋಗ ಪಡಿಸಿಕೊಳ್ಳಲು ಅನುಮತಿಸಬಹುದು. ಆದರೆ ಕೆಡುಕನಿಗೆ ದೀರ್ಘಕಾಲ ಭಂಗಪಡಿಸಲು ಮತ್ತು ಹಾಳು ಮಾಡಲು ಆತನು ಬಿಡುವವನಲ್ಲ. ಮತ್ತು ಕೊನೆಯಲ್ಲಿ ಆತನು ದುಷ್ಟತ್ವವನ್ನು ನಿಗ್ರಹಿಸಿ ಅದನ್ನು ನಾಶ ಪಡಿಸುವಾಗ ಆತನು ಅದಕ್ಕೆ ಕೇವಲ ಪರೀಕ್ಷಾರ್ಥವಾಗಿ ಶುದ್ಧೀಕರಿಸಲು ಮತ್ತು ಮೆರುಗುಗೊಳಿಸಲು ಅಲ್ಪ ಸಮಯದ ಮಟ್ಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದನೆಂದು ನಾವು ಗ್ರಹಿಸಿಕೊಳ್ಳುತ್ತೇವೆ. ಈ ಮೂಲಕ ಆತನು ತನ್ನ ಸ್ವಂತ ಪವಿತ್ರತೆಯನ್ನು ಕೃಪಾ ಸ್ವಭಾವವನ್ನು ತೋರಿಸಿಕೊಂಡು ಆತನ ಜ್ಞಾನಯುತ ಸೃಷ್ಟಿಗಳ ದೃಷ್ಟಿಯಲ್ಲಿ ಅತೀ ತೇಜಸ್ವಿಯಾಗಿ ಕಂಡು ಬರುವಂತೆ ಹಂಚಿಕೆ ಮಾಡುವವನಾಗಿದ್ದಾನೆ. ಸದ್ಯ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ ನೋಡ್ಬೇಕ್ರೆ ದೇವರು ಏನಂತಂದ್ರೆ ಒಂದು ಅಂತ ಒಂದು ಒಂದು ಒಳ್ಳೆ ಸೃಷ್ಟಿಕರ್ತ. ಅವರು ಸೃಷ್ಟಿ ಮಾಡ್ಬೇಕಾದ್ರೆ ಏನ್ ಮಾಡಿದಾರೆ ಅಂದ್ರೆ ತನ್ನ ಸ್ವಂತವಾದಂತ ಒಂದು ಜ್ಞಾನದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಏನ್ ಮಾಡಿದ್ರೆ ಎಲ್ಲಾ ಒಂದು ಸೃಷ್ಟಿ ಕಾರ್ಯಗಳನ್ನ ಮಾಡಿದಾರೆ. ಸೊ ಇವೆಲ್ಲಾ ಸೃಷ್ಟಿಗಳು ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗಪ್ಪ ಇತ್ತು ಅಂತ ನೋಡ್ಬೇಕ್ರೆ ಎಲ್ಲ ಏನಾಗಿದೆ ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ಏನ್ ಮಾಡೋದು ದೇವರು ಅದನ್ನ ಸೃಷ್ಟಿ ಮಾಡೋದು ಏನ್ ಮಾಡ್ತೀರ ನೋಡ್ತೀರಿ ಬರ. ಸೊ ಅಂದ್ರೆ ಈ ಸೃಷ್ಟಿ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕ್ರೆ ಈ ಒಂದು ಏನ್ರಿ ಒಂದು ಮೋಸವಾಗಿರೋಂತ ಒಂದು ಇದು ಏನ್ರಿ ಒಂದು ಈವಿಲ್ ಅಂದ್ರೆ ಕೆಟ್ಟದಾಗಿರೋ ಏಜೆನ್ಸಿ ಆಗ್ಲಿ ಅಥವಾ ಕೆಟ್ಟದಾಗಿರೋಂತ ಒಂದು ಕಾರ್ಯಗಳನ್ನ ಮನುಷ್ಯರುಗಳನ್ನ ದೇವರು ಏನಕ್ಕಾಗಿ ಅನುಮತಿ ಮಾಡಿದ್ರು ಅಂತಂದ್ಬಿಟ್ಟು ನೋಡ್ಬೇಕಾರೆ ಏನ್ರಿ ಅದನ್ನ ದೇವರು ಏನಕ್ಕಾಗಿ ಅನುಮತಿ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ನಾವು ಬೇಸಿಕ್ ಕ್ಲಾಸ್ ಓದಿದ್ರೆ ವೈ ಗಾಡ್ ಪರ್ಮಿಟ್ ಸಿವಿಲ್ ಏನಕ್ಕೆ ಅಂದ್ರೆ ಮಂಚಿನ ಟೆಸ್ಟ್ ಮಾಡೋಕೆ ಅದರ ಮನುಷ್ಯನ ಏನ್ ಮಾಡೋದಿಕ್ಕೆ ಅಲ್ಲಿ ಪ್ರೂವ್ ಮಾಡೋದಿಕ್ಕೆ ಅದರ ಆವಾಗ ನೋಡ್ಬೇಕ್ರೆ ಏನ್ರಿ ಅಲ್ಲಿಂದ ದೇವರು ಒಂದು ಒಳ್ಳೆ ಗುಣಲಕ್ಷಣಗಳು ಏನ್ ಮಾಡ್ಲಿ ಮನುಷ್ಯರು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ದೇವ್ರ ಮಾಡ್ಬೇಕು ಅಂತಂದ್ರೆ ಈ ಒಂದು ಹಲವಾರು ಒಂದು ಎಂತ ಒಂದು ಕೆಟ್ಟ ಸಂಗತಿಗಳನ್ನ ದೇವ್ರ ಮಾಡ್ತೀವಿ ಜಗತ್ತಲ್ಲಿ ಅನುಮತಿ ಕೊಟ್ಟಿರೋ ದಯ ಮಾಡ್ತೀವಿ ನಾವು ನೋಡ್ತೀರಿ ಅಲ್ಲರ. ಸರಿ ನೋಡ್ಬೇಕ್ರೆ ಇದು ಒಂದು ಬ್ರೀಫ್ ಆಗಿರೋಂತ ಒಂದು ಬ್ಯಾಕ್ಗ್ರೌಂಡ್ ದೇವ್ರ ಒಂದು ಸೃಷ್ಟಿಯ ಒಂದು ಕಾರ್ಯಗಳ ಬಗ್ಗೆ. ಸೊ ದೇವರೆಲ್ಲ ಸೃಷ್ಟಿಗಳು ಹೇಗಿದೆ ಪರಿಪೂರ್ಣವಾಗಿದೆ ಅದ್ರಲ್ಲಿ ಯಾವುದೇ ರೀತಿ ಏನಿಲ್ಲ ಲೋಪದೋಷಗಳೆಲ್ಲ ಏನಿಲ್ಲ ಯಾವುದೇ ರೀತಿ ಕೊರತೆಗಳು ಇಲ್ಲ ಯಾವ ರೀತಿ ಒಂದು ಕುಂದುಗಳು ಇಲ್ಲ ಮತ್ತೆ ಈಗಿರುವ ಒಂದು ರೀತಿಯಲ್ಲಿ ಕೆಟ್ಟದನ್ನ ಬಿಟ್ಟಿರ್ಬೇಕಾರೆ ಅದು ಏನಕ್ಕಾಗಿ ಬಿಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ ಅಂತಂದ್ರೆ ಅದು ಏನಕ್ಕೆ ಅಂದ್ರೆ ಮನುಷ್ಯನ ಒಂದು ಎಕ್ಸ್ಪೀರಿಯನ್ಸ್ಗಾಗಿ ಏನ್ ಮಾಡಿದಾರೆ ಅದನ್ನ ಬಿಟ್ಟಿದ್ದಾರೆ ಅಂತ ನೋಡ್ತಿದ್ರ. ಸೊ ಇವಾಗ ಏನ್ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ವರಲಕ್ಷ್ಮಿ ಸಿಸ್ಟರ್ ಇದ್ದೀರಾ ಓದ್ತೀರಾ ವಾಲಿ ಮನಿ ಮತ್ತೆ ಇದೆಯಾ ನಿರೋಶ್ ಸುಧಾರ್
ಓಕೆ ವಿರಭದ್ರ ಬ್ರದರ್ ಓದ್ತೀರಾ ವಾಲ್ಯೂಮ್ ಇದೆಯಾ ಜೋರ ಬರ್ಬೇಕು ನಿಮ್ ಸೌಂಡ್ ತುಂಬಾ ಕಮ್ಮಿ ಇದೆ ವಿರಭದ್ರ ಕೇಳಿಸ್ತದೆ ಬ್ರದರ್ ವೆರಿ ಗುಡ್ ಕಂಟಿನ್ಯೂ ಆದಿಕಾಂಡ ಗ್ರಂಥದಲ್ಲಿ ನಾವು ಪ್ರೀತಿಯಲ್ಲಿ ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು ಎಂಬುದಾಗಿ ಓದುವಾಗ ಈ ಆರಂಭವು ಇಡೀ ವಿಶ್ವಕ್ಕೆ ಸಂಬಂಧಿಸಿದ್ದಲ್ಲವೆಂದು ಕೇವಲ ಇದು ನಮ್ಮ ಭೂಗ್ರಹಕ್ಕೆ ಮಾತ್ರ ಸಂಬಂಧಿಸಿದೆಂಬುದನ್ನು ನಾವು ಆಗ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡ್ತಾ ಇದ್ದರು ಕರ್ತನು ಅದರ ದ್ವಾರಗಳನ್ನು ಮುಚ್ಚಿದರು ಗೋಡೆಗಳನ್ನು ಅದಕ್ಕೆ ವಸ್ತ್ರಗಳನ್ನಾಗಿಯೋ ಕಾರ್ಗತ್ತಲನ್ನು ಕರೆಕ್ಟ್ ಆಗಿ ಓದಿ ಬ್ರದರ್ ಸ್ವಲ್ಪ ಜೋರಾಗಿ ಓದಿ ಮೈಕ್ ಇದೆ ನೀವು ಒಂದ್ ಜಾಗದಲ್ಲಿ ಕೂತ್ಕೊಂಡ್ಬಿಡಿ ವಿರೋಧ್ರ ಒಂದ್ ಜಾಗದಲ್ಲಿ ಕೂತ್ಕೊಂಡು ನೀವು ಓದಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಕೇಳಿಸ್ತಿದೆ ಬ್ರದರ್ ಓಕೆ ವಿರಭದ್ರ ಬ್ರದರ್ ಮೋಸ್ಟ್ ಓಕೆ ವಿರಭದ್ರ ನೀವು ಓದೋದು ಕೇಳ್ತಾ ಇಲ್ಲ ಬೇರೆ ಆದಿಕಾಂಡ ಗ್ರಂಥದಲ್ಲಿ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಎಂಬುದಾಗಿ ಓದುವಾಗ ಈ ಆರಂಭ ಇಡೀ ವಿಶ್ವಕ್ಕೆ ಸಂಬಂಧಿಸಿದ್ದಲ್ಲವೆಂದು ಕೇವಲ ಇದು ನಮ್ಮ ಭೂಗ್ರಹಕ್ಕೆ ಮಾತ್ರ ಸಂಬಂಧಿಸಿದ ಎಂಬುದನ್ನು ನಾವು ನೆನಪಿನಿಟ್ಟುಕೊಳ್ಳಬೇಕಾಗುತ್ತದೆ ಆಗ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಕರ್ತನು ಭೂಲೋಕದ ಆಸ್ತಿವರವನ್ನು ಹಾಕಿದನು ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದನು ಮೋಡಗಳನ್ನು ಅದಕ್ಕೆ ವಸ್ತ್ರಗಳನ್ನಾಗಿಯೂ ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದನು ಯೋಗ 38:4-11 ಆದರೆ ಇದಕ್ಕಿಂತಲೂ ಮುಂಚಿನ ಆರಂಭವೊಂದನ್ನು ಸತ್ಯದಲ್ಲಿ ಹೇಳಿಯದೆ ಆ ದೇವಕುಮಾರರುಗಳು ಸೃಷ್ಟಿಸಿಕೊಡುವುದಕ್ಕಿಂತಲೂ ಮೊದಲಿನ ಆರಂಭ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯ ಎಂಬ ಆತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದ್ರೂ ಉಂಟಾಗಲಿಲ್ಲ ಯೋಹನ 1:1-3 ಯೋಹೋನು ಎಂದೆಂದಿಗೂ ಇರುವಾತನಾಗಿದ್ದು ಆತನಿಗೆ ಆದಿ ಎಂಬುವುದಿಲ್ಲ ದೇವರ ಪ್ರತಿರೂಪನು ಮಾತ್ರವೇ ಎಲ್ಲರಿಗಿಂತ ಅತ್ಯಂತ ವಿಶೇಷ ಲಕ್ಷಣ ಹೊಂದಿದವನಾಗಿದ್ದು ಸೃಷ್ಟಿಗೆಲ್ಲ ಮೂಲನು ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಪ್ರಕಟಣೆ 3:14, ಕೊಲೊಸ್ಸೆ 1:15 ಇತರ ಆರಂಭಗಳು ವಿವಿಧ ದೇವದೂತರ ಕ್ರಮದಲ್ಲಿ ಒಂದರ ನಂತರ ಒಂದಾಗಿ ಸೃಷ್ಟಿಸಲ್ಪಟ್ಟವುಗಳಾಗಿವೆ ಈ ಆರಂಭಗಳು ಮೊದಲೇ ಇದ್ದವುಗಳು ಎಂದು ಆದಿಕಾಂಡದಲ್ಲಿ ಹೇಳಿದೆ ಸರಿ ನೋಡ್ಬೇಕಾದ್ರೆ ಇಲ್ಲಿ ಆರಂಭ ಅಂತ ಆದಿಕಾಂಡದಲ್ಲಿ ಮಾಡ್ತಾರೆ ಒಂದೇ ವರ್ಷ ಮಾಡ್ತಾರೆ ಆದಿಯಲ್ಲಿ ದೇವರು ಭೂಮಿ ಆಕಾಶ ಸೃಷ್ಟಿ ಭೂಮಿ ಆಕಾಶನ ದೇವರು ಸೃಷ್ಟಿ ಮಾಡಿದ್ರು ಯಾವ ಆರಂಭದ ಬಗ್ಗೆ ದೇವರು ಹೇಳ್ತಾ ಇದಾರೆ ಅಂತ ನಾವು ಸತ್ಯವೇದದಲ್ಲಿ ನೋಡುವಂತಂದ್ರೆ ಇಲ್ಲಿ ಏನ್ರಿ ಒಂದು ಇಡೀ ಒಂದು ಜಗತ್ತಲ್ಲಿರುವಂತ ಯಾವುದೇ ಒಂದು ಸೃಷ್ಟಿಯ ಆರಂಭದ ಬಗ್ಗೆ ಏನ್ ಮಾಡ್ತಿಲ್ಲ ದೇವರಲ್ಲಿ ಅಲ್ಲಿ ಮಾತಾಡ್ತಾ ಇಲ್ಲ ಅದ್ರ ಅಂದ್ರೆ ಏನು ಆರಂಭನೇ ಆಗಿಲ್ಲ ಅವಾಗೆ ದೇವರು ಎಲ್ಲದಕ್ಕಿಂತ ಮೊದಲು ಫಸ್ಟ್ ಸೃಷ್ಟಿ ಮಾಡಕ್ಕೆ ಆರಂಭ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ವಚನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ನೋಡಿ ಭೂಮಿಯ ಒಂದು ಅಸ್ಥಿಭಾರ ಹಾಕ್ಬೇಕಾದ್ರೆ ನಾವೇನ್ ನೋಡ್ತೀರಿ ಬೈಬಲ್ ಅಂದ್ರೆ ಮುಂಜಾನೆ ನಕ್ಷತ್ರಗಳು ಮತ್ತೆಲ್ಲಾ ದೇವದೂತರು ಏನ್ ಮಾಡಂತೆ ಅವರು ಸಂತೋಷದಿಂದ ಉಲ್ಲಾಸದಿಂದ ಏನ್ ಮಾಡ್ತಾರೆ ಹರ್ಷಧ್ವನಿ ಎತ್ಕೊಟ್ಟು ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸಿದ್ರು ಅಂತ ಹೇಳ್ತಾರ ಹಾಗಾದ್ರೆ ಈ ಭೂಮಿನ ಒಂದು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಇವರೆಲ್ಲ ಏನಾಗಿರ್ಬೇಕು ಅಂತ ಕಾಲದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರ್ಬೇಕು ಇವರೆಲ್ಲ ಇದ್ದಿರ್ಬೇಕು ಇಲ್ದಿರೇ ಇದ್ರೆ ಇವರು ಸೃಷ್ಟಿ ಆಗೋದಕ್ಕೆ ಚಾನ್ಸೇ ಇಲ್ವಲ್ಲ ಅದಕ್ಕೆ ಹೊಡ್ಬೇಕ್ರೆ ಇಲ್ಲಿ ಆದಿಕಾಂಡದಲ್ಲಿ ಆರಂಭ ಅಂತ ಹೇಳ್ಬೇಕ್ರೆ ಯಾವ ಒಂದು ಆರಂಭದ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ ದೇವರ ಒಂದು ಸೃಷ್ಟಿಯಲ್ಲೇ ಆರಂಭದ ಬಗ್ಗೆ ಏನ್ ಮಾಡ್ತಾ ಇಲ್ಲ ಅಲ್ಲಿ ಹೇಳ್ತಾರ ಅದು ಬದಲಾಗಿ ಭೂಮಿಯ ಒಂದು ಸೃಷ್ಟಿಯ ಆರಂಭ ಅನ್ನೇನು ಭೂಮಿನ
ಒಂದು ಮನುಷ್ಯನ್ಗೆ ವಾಸಸ್ಥಾನವಾಗಿ ಮಾಡೋದಿಕ್ಕೆ ದೇವರು ಮಾಡಿದಂತ ಎಲ್ಲಾ ಏರ್ಪಾಡುಗಳ ಆರಂಭ ಎಂತಂದ್ರೆ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಒಂದನೇ ವಚನ ಓದಿದ್ರೆ ಆದಿಯಲ್ಲಿ ದೇವರು ಭೂಮಿ ಆಕಾಶನ ಸೃಷ್ಟಿ ಮಾಡಿದಂತಂದ್ರೆ ಆದಿಯಲ್ಲಿ ದೇವರು ಭೂಮಿ ಆಕಾಶನ ಮನುಷ್ಯನ್ಗಾಗಿ ಏನ್ರಿ ಅವನ ನಿವಾಸಕ್ಕಾಗಿ ಬೇಕಾದಂತ ಎಲ್ಲಾ ಒಂದು ಏರ್ಪಾಡಿಗಾಗಿ ಏನ್ ಮಾಡುದು ದೇವರು ಅದನ್ನ ಮಾಡಕ್ಕೆ ಏನ್ ಮಾಡುದು ಅದನ್ನ ಪ್ರಾರಂಭಿಸಿದ್ರು ಅಂತ ಮಾಡ್ತಾರೆ ಅದನ್ನ ಸೂಚನೆ ಮಾಡ್ತಾ ಇರ್ತೀವಿ. ಯಾಕೆ ಅಂತ ನೋಡ್ತೀವಿ ಅಲ್ಲಿ ಇನ್ನೊಂದು ಒಂದು ಪ್ರೂಫ್ ಕೊಟ್ಕೊಂಡು ನೋಡ್ತೀರಿ ಅದರ ದೇವರು ಸೃಷ್ಟಿಯಲ್ಲೇ ಆರಂಭ ಯಾರು ನೋಡ್ತಿದ್ರೆ ನಮ್ಮ ರಕ್ಷಕರಂತೆ ಯೇಸು ಕ್ರಿಸ್ತು ದೇವರ ಸೃಷ್ಟಿಯಲ್ಲೇ ಮೊದಲು ಅವರೇ, ದೇವರ ಸೃಷ್ಟಿಯಲ್ಲಿ ಆದಿನೋ ಅವರೇ, ದೇವರ ಸೃಷ್ಟಿಯಲ್ಲಿ ಅಂತ್ಯನೋ ಅವರೇ ನೋಡ್ಬೇಕ್ರೆ, ದೇವರ ಒಂದು ಡೈರೆಕ್ಟ್ ಕ್ರಿಯೇಷನ್ ಅವರೇ. ಅದನ್ನ ನೋಡ್ಬೇಕ್ರೆ ಇವರೆಲ್ಲ ಹಂಗಾರೆ ಏನಾಗಿರ್ಬೇಕು, ಭೂಮಿಗೆ ಒಂದು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಏನಾಗಿರ್ಬೇಕು ಇವರೆಲ್ಲ, ಇವರೆಲ್ಲ ಸೃಷ್ಟಿ ಆಗಲ್ಪಟ್ಟಿರ್ಬೇಕು. ಅಂದ್ರೆ ಹಂಗ್ರೆ ಈ ಸೃಷ್ಟಿನೇ ಆಗಿಲ್ಲ ಅಂತಂದ್ರೆ ಆದಿಯಲ್ಲಿ ದೇವರು ಇವ್ರನ್ನ ಕರ್ಕೊಂಡು ಹೆಂಗ್ ಮಾಡೋದಿಕ್ಕೆ ಸಾಧ್ಯ? ಅಂದ್ರೆ ಈ ಆದಿಕ್ಕಿಂತ ಮುಂಚೆ ಇವ್ರು ಒಂದು ಏನಾಗಿರ್ಬೇಕು, ಒಂದು ಸೃಷ್ಟಿಗಳು ಆಗಿರ್ಬೇಕು. ಆದ್ರೆ ಅನಾಥನಾಗಿರಂತ ದೇವರು ಅಂದ್ರೆ ಅನಾದಿಯಾಗಿರಂತ ದೇವರು ಅಂದ್ರೆ ಅವ್ರಿಗೆ ಆರಂಭನೂ ಇಲ್ಲ ಅಂತ್ಯನೂ ಇಲ್ಲ. ಅವ್ರು ಇವೆಲ್ಲದಕ್ಕಿಂತ ಮುಂಚೆ ಏನಾಗಿರ್ಬೇಕು, ಅವ್ರು ಇರ್ಬೇಕು ಅಂತ ಏನ್ ಮಾಡ್ತೀವಿ ಅಲ್ಲಿ ಅನೇಕ ಪ್ರೂಫ್ ನೋಡ್ತೀವಿ. ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಕೂಡ ನೋಡಿದೀವಿ ಅದರ ಏನಂತಾರೆ ಟ್ರಿನಿಟಿ ಅಂತ ಒಂದು ಬೇಸಿಕ್ ಕ್ಲಾಸ್ ನಾವ್ ಏನಪ್ಪ ನೋಡಿದೀರಿ ಅಂತಂದ್ರೆ ಯೇಸು ಕ್ರಿಸ್ತಗೆ ಏನಿಲ್ಲ, ಅವ್ರು ನೋಡ್ಬೇಕಾದ್ರೆ ದೇವರ ಒಂದು ಸೃಷ್ಟಿಯಲ್ಲಿ ಏನಾಗಿದ್ರೆ ಅವರೇ ಆರಂಭ ಅವರೇ ಅಂತ್ಯ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಅವರು ಅನಾದಿಯಿಂದ ಏನಾಗಿಲ್ಲ, ಅವರು ಇಲ್ಲ ದೇವರ ಮೊದಲನೇ ಸೃಷ್ಟಿ ಯಾರ ಅಂತ ನೋಡ್ತೀರಿ ಯೇಸು ಕ್ರಿಸ್ತು. ದೇವರ ಕನೆಯ ಸೃಷ್ಟಿ ಕೂಡ ಕಡೆಯ ಸೃಷ್ಟಿ ಕೂಡ ನೋಡ್ಬೇಕಾದ್ರೆ ಯಾರಂತಾರೆ ಯೇಸು ಕ್ರಿಸ್ತು ಮಾಡ್ತಾರೆ. ದೇವರು ಎಲ್ಲಾನು ಯಾರಿಗೋಸ್ಕರ ಮಾಡಿದ್ರೆ, ಯೇಸು ಕ್ರಿಸ್ತಗೋಸ್ಕರ ಮಾಡಿದ್ರೆ, ಎಲ್ಲಾನು ಯಾರ ಮುಖಾಂತರ ಮಾಡಿದರೆ ಅವ್ರಿಗೋಸ್ಕರ ಮಾಡ್ಕೊಡುತ್ತೆ ಮಾಡ್ತೀವಿ. ನಾವು ಅನೇಕ ವಿಚಾರಗಳನ್ನ ನಾವೇನ್ ಮಾಡ್ತೀವಿ, ನಾವು ನೋಡ್ತೀರಿ ಅದರ ಅದನ್ನ ನೋಡ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗೆ ಏನ್ರಿ ಇಲ್ಲಿ ಆರಂಭ ಅಂತ ಹೇಳ್ತಾರೆ, ಯಾಕಂದ್ರೆ ಭೂಮಿಯ ಒಂದು ಸೃಷ್ಟಿಯ ಆರಂಭ ಅಲ್ವರ. ಸರಿ ನೋಡ್ಬೇಕಂದ್ರೆ ಬಿಗಿನಿಂಗ್ ನಾವೇನ್ ನೋಡಿದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಆರಂಭ ಅಂದ್ರೆ ಯಾವ ಆರಂಭ, ಯಾವ ಆರಂಭ ಅಂತಂದ್ರೆ ಏನ್ರಿ ಭೂಮಿಯ ಸೃಷ್ಟಿಯ ಆರಂಭನ ದೇವರ ಆದಿ ಕಾಂಡ ಒಂದು ಒಂದರಲ್ಲಿ ಮಾಡ್ತಾರೆ ನಮ್ಗೆ ಇಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದೇ ನೋಡ್ಬೇಕಂದ್ರೆ ಏನ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ ಅಲ್ಲ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಪ್ರವಾಸಿತ ಓದಕ್ಕಾಗ್ತದ ನಿಮ್ಮ ಹತ್ರ ಇದೆಯಾ ವಾಲ್ಯೂಮು? ಆದಿಕಾಂಡದ ಹೇಳಿಕೆಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸುವಾಗ ಪರಲೋಕ ಮತ್ತು ಭೂಲೋಕಗಳ ಆ ಸೃಷ್ಟಿಯಲ್ಲಿ ಭಿನ್ನತೆಯನ್ನು ಕಾಣುತ್ತೇವೆ. ವಚನ ಒಂದು ಮತ್ತು ನಂತರದ ಕಟ್ಟುಪಾಡುಗಳಲ್ಲಿ ಅಥವಾ ಅದನ್ನು ಕ್ರಮಪಡಿಸುವಲ್ಲಿ ಮಾತ್ರವಲ್ಲದೆ ಸಸ್ಯ ಪ್ರಾಣಿ ಜೀವಿಗಳನ್ನು ಸೃಷ್ಟಿಸುವಾಗ ಈ ವ್ಯತ್ಯಾಸವನ್ನು ನಾವು ಗ್ರಹಿಸಬಹುದು. ಈ ತರುವಾಯದ ಕ್ರಿಯೆಗಳನ್ನು ಯುಗಾರಂಭದ ಆರು ದಿನಗಳ ದೈವಿಕ ಸೃಷ್ಟಿ ಕಾರ್ಯಗಳೆಂಬುದಾಗಿ ವರ್ಣಿಸಲಾಗಿದೆ. ಎರಡನೆಯ ವಚನದ ಪ್ರಕಾರ ಈ ಭೂಮಿ ಇದ್ದಿತಾದರೂ ಅದು ಕ್ರಮವಿಲ್ಲದೆಯೂ ಬರಿದಾಗಿಯೂ ಉಪಯೋಗವಿಲ್ಲದೆಯೂ ಏನೂ ಇಲ್ಲದೆಯೂ ಮತ್ತು ಅಂಧಕಾರದಿಂದಲೂ ತುಂಬಿಕೊಂಡಿತ್ತು. ಈ ಮುಖ್ಯವಾದ ಅಂಶವನ್ನು ವೈಶಿಷ್ಟ್ಯ ಪೂರ್ಣವಾಗಿ ಪರಿಗಣಿಸಬೇಕಾಗುತ್ತದೆ. ಇದನ್ನು ಗುರುತಿಸುವುದಾದರೆ ಈವರೆಗಿನ ಭೂಗರ್ಭ ಶಾಸ್ತ್ರದ ಪುರಾವೆಗಳನ್ನು ತಕ್ಷಣವೇ ಸಮರ್ಥಿಸುವುದಾಗಿದೆ ಮತ್ತು ಭೂಗರ್ಭ ಶಾಸ್ತ್ರಿಗಳಿಗೆ ಕೆಲವು ಅಂಶಗಳು ಊಹಾಪೋಹದ ಬಗ್ಗೆ ಇರುವ ವಿವಾದಗಳ ಬಗ್ಗೆ ನಾವು ಅನುಮಾನಿಸಬೇಕಾಗುತ್ತದೆ. ಮಾತ್ರವಲ್ಲದೆ ನಾವು ಸತ್ಯವೇದದ ರಕ್ಷಣೆಗಾಗಿ ತೃಪ್ತಿಪಡಿಸಲು ಅಗತ್ಯವಿಲ್ಲದವುಗಳನ್ನು ತಡವಿಲ್ಲದೆ ಅಂಗೀಕರಿಸಿ ಅವುಗಳನ್ನು ವಿಸರ್ಜಿಸಬೇಕಾಗುತ್ತದೆ. ದೇವರು ಪರಲೋಕ ಭೂಲೋಕಗಳ ಸೃಷ್ಟಿಯ ಆರಂಭಕ್ಕೂ ಅದನ್ನು ಮಾನವರಿಗಾಗಿ ಕ್ರಮಪಡಿಸುವ ವಾರದ ಆರಂಭಕ್ಕೂ ಎಷ್ಟು ಕಾಲ ಕಳೆದಿರಬಹುದೆಂದು ಎಂಬುದರ ಬಗ್ಗೆ ಸತ್ಯವೇದವು ಏನು ಹೇಳುವುದಿಲ್ಲ. ಭೂವಿಜ್ಞಾನಿಗಳು ಸಹ ಈ ಮಧ್ಯಂತರ ಅವಧಿಯ ಬಗ್ಗೆ ತಮ್ಮಲ್ಲಿ ಸಮ್ಮತಿ ಸೂಚಿಸುವುದಿಲ್ಲ. ಕೆಲವು ತೀವ್ರಗ್ರಾಮಿಗಳು ಮಾತ್ರ ಕೋಟ್ಯಾಂತರ ವರ್ಷಗಳೆಂಬ ಉಗ್ರ ಊಹಾಪೋಹಗಳನ್ನು ಹೊಂದಿದ್ದಾರೆ. ಇವಾಗ ಆದಿಕಾಂಡ ಒಂದು ಮತ್ತೆ ಒಂದು ಮತ್ತೆ ಎರಡನೇ ವಚನ ಓದೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳನ್ನ ನೋಡ್ಬೇಕಾದ್ರೆ ಏನಂತ ನೋಡ್ತೇನೆ ಆದಿಕಾಂಡ ಒಂದನೇ ಅಧ್ಯಾಯ ಒಂದೇ ವಚನದಲ್ಲಿ, ಆದಿಯಲ್ಲಿ ದೇವರು ಭೂಮಿ ಆಕಾಶದ ಸೃಷ್ಟಿ ಮಾಡಿದ್ರು. ಆ ಭೂಮಿ ಸೃಷ್ಟಿ ಮಾಡ್ಬೇಕಾರೆ ಅಥವಾ ದೇವರು ಆ ಸೃಷ್ಟಿ ಕಂಬದಲ್ಲಿ ಆರಂಭ ಮಾಡ್ಬೇಕಾರೆ ಆ ಭೂಮಿ ಹರಡಿ ಏನಾಗಿತ್ತಂತೆ, ಅದಿತ್ತಂತೆ. ಆದ್ರೆ ಅದೇನಾಗಿಲ್ಲ ಅಂತಂದ್ರೆ ಅದು ಕ್ಲಿಯರ್ ಆಗಿ ಮನುಷ್ಯನ್ಗೆ ವಾಸಸ್ಥಾನವಾಗಿ
ಪರ್ಫೆಕ್ಟ್ ಆಗಿ ಏನ್ರಿ ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿ ಇರ್ಲಿಲ್ಲ. ಅದೇ ನೋಡ್ಬೇಕಂದ್ರೆ ಹೆಂಗಿತ್ತಂದ್ರೆ ಕ್ರಮವಿಲ್ಲದೆ ಬರೀದಾಗ ಏನಾಗಿತ್ತಂತೆ ಇತ್ತು ಅಂದ್ರೆ ಇಂಪರ್ಫೆಕ್ಟ್ ಆಗಿತ್ತಂತೆ. ಅದು ಮನುಷ್ಯನಿಗೆ ವಾಸಸ್ಥಾನವಾಗಿನೇ ಏನೇ ಇರ್ಲಿಲ್ಲ, ಅದು ಇರ್ಲಿಲ್ಲ. ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಈ ಆದಿ ಕಾಂಡದ ಒಂದಿನೇ ಒಂದೇ ವಚನದಿಂದ ಹೇಳ್ಬೇಕಾದ್ರೆ ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಸೃಷ್ಟಿಯ ಒಂದು ದಿನ ಆರಂಭ ಮಾಡ್ಬೇಕಾದ್ರೆ ಏನ್ರಿ ಹೆಂಗಿತ್ತು ಅಂದ್ರೆ ಅದು ಬಂದ್ಬಿಟ್ಟು ಏನ್ತಾರೆ ಒಂದು ಇಂಪರ್ಫೆಕ್ಟ್ ಆಗಿ ಏನಾಯ್ತು ಇತ್ತು. ಅದಕ್ಕೆ ನೋಡ್ಬೇಕ್ರೆ ಎಷ್ಟೋ ಜನ ಸೈಂಟಿಸ್ಟ್ ಏನ್ ಮಾಡ್ತಾರೆ ಹೇಳ್ತಾರಲ್ಲ ಏನಂತ ಹೇಳ್ತಾರೆ, ಈ ಭೂಮಿ ಏನಾಗಿದೆ ಎಷ್ಟೋ ಕೋಟ್ಯಾನು ಕೋಟಿ ವರ್ಷಗಳಿದೆ ಹಿಂದ ಇದೆ ಇದೆ ಅಂತ ಹೇಳ್ತಾರ. ಸೊ ಅದಕ್ಕೆ ಹೇಳ್ತಾರೆ ಅಂದ್ರೆ ಇದನ್ನ ನಾವೇನ್ ಮಾಡಕ್ಕಾಗಲ್ಲ, ಎಲ್ಲಾ ಅವ್ರು ಹೇಳಂತ ಎಲ್ಲಾ ವಿಚಾರಗಳು ಸೈಂಟಿಸ್ಟ್ ಗಳು ಹೇಳಂತ ಎಲ್ಲಾ ವಿಚಾರಗಳನ್ನ 100% ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ಅದೇ ರೀತಿ ಕೆಲವೊಂದು ವಿಚಾರಗಳನ್ನ ಕೂಡ ಏನ್ ಮಾಡಕ್ಕಲ್ಲ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಉದಾಹರಣೆ ನೋಡ್ಬೇಕ್ರೆ ಇವಾಗ ಸೈಂಟಿಸ್ಟ್ ಹೇಳ್ತಾರೆ ಅದರ ಭೂಮಿ ಸೃಷ್ಟಿಯಾಗಿ ಎಷ್ಟೋ ಏನ್ ಕೋಟ್ಯಾನಿ ಕೋಟಿ ವರ್ಷಗಳಾಗಿದೆ ಅಂತ ಬಿಟ್ಟು ಹೇಳ್ತಾರೆ. ಅದರ ಅದಕ್ಕೆ ತುಂಬಾ ಓವರ್ ಆಗಿ ಏನ್ ಮಾಡ್ತಾರೆ ಎಕ್ಸಾಜರೇಟ್ ಮಾಡ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಈಗ ಭೂಮಿ ಮುಟ್ಟಿ ಎಷ್ಟು ದಿನ ಆಯ್ತಪ್ಪ ಸೃಷ್ಟಿ ಮಾಡಿ ಅಂತ ಪ್ರಶ್ನೆ ಕೇಳಂತಂದ್ರೆ ಖಂಡಿತವಾಗೂ ಏನ್ರಿ ಮನುಷ್ಯನ್ಗೆ ವಾಸಸ್ಥಾನ ಮಾಡೋದಕ್ಕಿಂತ ಮುಂಚೆನೆ ಈ ಭೂಮಿ ಏನಾಗಿದೆ ಅಲ್ಲಿ ಅಲ್ಲಿ ಇತ್ತು. ಆದ್ರೆ ಭೂಮಿ ಹೆಂಗಿತ್ತು ಅಂತಂದ್ರೆ ಸರಿಯಾಗಿ ಏನ ಇಲ್ಲ ಇಲ್ಲ ಬರಿದಾಗ ಏನಾಗಿತ್ತು ಅಂತ ಅಂದ್ರೆ ಭೂಮಿ ಸೃಷ್ಟಿ ಮಾಡಿ ಏನಾಗಿರ್ಬೋದು ಎಷ್ಟೋ ವರ್ಷಗಳೇನಾಗಿರ್ಬೋದು ಇರ್ಬೋದು ಅಂದ್ರೆ ಎಲ್ಲ ಹೇಳೋ ರೀತಿಯಲ್ಲಿ ಏನಾಗಿರ್ಬೋದು ಲಕ್ಷಾಂತರ ವರ್ಷಗಳೇ ಇರ್ಬೋದು. ಆದ್ರೆ ನಮ್ಗೇನಾಗಿಲ್ಲ ಅದಕ್ಕೆ ಅದಕ್ಕೆ ಆಧಾರ ಅಂತ ಪರ್ಫೆಕ್ಟ್ ಆಗಿಲ್ಲ. ಆದ್ರೆ ಏನ್ರಿ ಮನುಷ್ಯನ್ಗೆ ಒಂದು ಸೂಟೇಬಲ್ ಆಗಿ ಒಂದು ವಾಸಸ್ಥಾನ ಅಂತ ಮಾಡ್ಬೇಕಾದ್ರೆ ಈ ಆರಂಭದಿಂದ ಏನ್ ಮಾಡಿದ್ರು ಇವರು ಅದನ್ನ ಶುರು ಮಾಡಿದ್ರು ಅಂತ ನಾವ್ ಏನ್ ಮಾಡ್ತೀರ ಅಲ್ಲಿ ಹೇಳ್ತಾರೆ. ಅದಕ್ಕೆ ಬಿಗಿನಿಂಗ್ ಅಂತ ನೋಡ್ಬೇಕಂದ್ರೆ ಏನ್ ಬಿಗಿನಿಂಗ್ ಅಪ್ಪ ಬಿಗಿನಿಂಗ್ ಆಫ್ ದ ಕ್ರಿಯೇಟಿವ್ ವೀಕ್ ಸೃಷ್ಟಿಯ ಒಂದು ವಾರದ ಆರಂಭ ಅಂದ್ರೆ ಅದಕ್ಕೆ ಆದಿಯಲ್ಲಿ ಅದರ ಅಂದ್ರೆ ಇನ್ ಬಿಗಿನಿಂಗ್ ಗಾಡ್ ಕಿಟ್ ಹೆವೆನ್ಸ್ ಅಂತ ಇರ್ತದೆ. ಇನ್ ಬಿಗಿನಿಂಗ್ ಆಫ್ ದ ಕ್ರಿಯೇಟಿವ್ ಡೇ ಅದರ ಮನುಷ್ಯರಿಗೆ ವಾಸಕ್ಕೆ ಎಲ್ಲಾ ತರ ಸೌಕರ್ಯ ರೀತಿಯಲ್ಲಿ ಅಥವಾ ಸೂಟೇಬಲ್ ಆಗೋ ರೀತಿಲಿ ದೇವ್ರ ಮಾಡಿದ್ರು ಭೂಮಿ ಮತ್ತೆ ಆಕಾಶ ಏನ್ ಮಾಡಿದ್ರು ಪ್ರಿಪೇರ್ ಮಾಡಕ್ ಏನ್ ಮಾಡಿದ್ರು ಶುರು ಮಾಡಿದ್ರು. ಆ ಭೂಮಿ ಹೆಂಗಪ್ಪ ಇತ್ತು ಆ ಭೂಮಿ ಹೆಂಗಿತ್ತು ಅಂತಂದ್ರೆ ಅದ್ ಹೆಂಗಿತ್ತಂತೆ ಇಂಪರ್ಫೆಕ್ಟ್ ಆಗಿ ಏನಾಗಿತ್ತು ಕ್ರಮವಿಲ್ಲದೆ ಬರಿದಾಗಿತ್ತು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವೇನ್ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಿಂಧು ಸಿಸ್ಟರ್ ಓದ್ತೀರಾ ವಾಲ್ಯೂಮ್ ಇದೆಯಾ? ಥ್ಯಾಂಕ್ ಯು. ಈಗ ಸೃಷ್ಟಿಯ ಕಾಲಾವಧಿಯ ಬಗ್ಗೆ ಬರುವಾಗ ನಮ್ಮ ಪರಲೋಕ ಭೂಲೋಕಗಳಲ್ಲಿ ದೇವರ ಪರದೈಸನ್ನು ಮಾನವರ ಶಾಶ್ವತ ವಾಸ ಸ್ಥಳವಾಗಿ ಸಿದ್ಧಪಡಿಸುವ ಬಗ್ಗೆ ನಾವು ಲಕ್ಷ್ಯವಿದ್ದಲ್ಲಿಡಬೇಕಾವುದೇನೆಂದರೆ ಆ ದಿವಸಗಳು ಎಲ್ಲಿಯೂ 24 ಗಂಟೆ ಅವಧಿಯುಳ್ಳ ದಿನಗಳೆಂದು ಘೋಷಿತವಾದವುಗಳು ಅಲ್ಲವಾದ್ದರಿಂದ ನಾವು ಅವನ್ನು ಮಿತಿಗೊಳಿಸಲು ಒತ್ತಾಯಪಡಿಸಲಾಗದ್ದು. ನಾವು ಸತ್ಯವೇದದಲ್ಲಿ ದಿನ ಎಂಬ ಪದವು ಯುಗ ಅಥವಾ ಕಾಲಾವಧಿಗೆ ಸೂಚಕವಾಗಿರುವುದನ್ನು ಕಾಣುತ್ತೇವೆ. ಅದನ್ನು 24 ಗಂಟೆಗಳ ಅವಧಿ ಎಂಬುದಾಗಿ ಬಹಳ ವಾಡಿಕೆಯಾಗಿರುವುದರ ಬಗ್ಗೆ ನಮಗೆ ಅರಣ್ಯದಲ್ಲಿ ಇಸ್ರಾಯೇಲರು 40 ವರ್ಷಗಳ ಕಾಲ ಪ್ರಯಾಣಿಸದರೆಂಬ ಕೀರ್ತನೆ 95:8-10 ದಾಖಲೆಗಳಲ್ಲಿರುವವರಿಗೆ ನಮಗೇನು ಅಭ್ಯಂತರವಿಲ್ಲ. ಕೆಲವೊಮ್ಮೆ ದಿನ ಮತ್ತು ಕಾಲ ಇವುಗಳು 1 ವರ್ಷ ಅವಧಿಯನ್ನು ಪ್ರತಿನಿಧಿಸುತ್ತೇವೆ. ಅರಣ್ಯಕಾಂಡ 14:33-34 ಅಪೋಸ್ತಲನಾದ ಪೇತ್ರನು ಸಹ ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1,000 ವರ್ಷಗಳಂತೆಯೂ 1,000 ವರ್ಷಗಳು 1 ದಿನದಂತೆಯೂ ಅವೆ 2 ಪೇತ್ರ 3:8 ಎಂದಿದ್ದಾನೆ. ಸಂಶಯಾತೀತವಾಗಿ ಈ ಯುಗಾರಂಭದ ದಿನಗಳು ಸೂರ್ಯನ ದಿನಗಳಾಗಿರಲಿಲ್ಲ. ಸೂರ್ಯನು 4ನೇ ಯುಗಾರಂಭ ದಿನದವರೆಗೆ ಕಂಡು ಬರಲಿಲ್ಲ ಎಂಬುದು ದಾಖಲೆಯಾಗಿದೆ. ಥ್ಯಾಂಕ್ ಯು ಸರ್. ಅದರ ಸದ್ಯ ಮಾಡ್ಬೇಕಾದ್ರೆ ಆ ಕ್ರಿಯೇಟಿವ್ ಡೇ ಅಲ್ಲಿ ಆ ಡೇ ಅಂತ ಹೇಳ್ತಾರೆ ಆ ದಿನದ ಬಗ್ಗೆ ಏನ್ ಮಾಡ್ತಾರೆ ವಿವರಣೆ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ದಿನ ಕ್ರಮವಿಲ್ಲದೆ ಬರೀದಾಗಿತ್ತು ಅಂತ ಕೊಟ್ಟಿರ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಆ ದಿನ ಬಂದ್ಬಿಟ್ಟು ಏನ್ತಾರೆ ಅಂದ್ರೆ ಆರಂಭದಲ್ಲಿ ಅಥವಾ ಕ್ರಿಯೇಟಿವ್ ಡೇ ಅಂತ ನೋಡ್ಬೇಕಾದ್ರೆ ಇದು ಎಕ್ಸಾಕ್ಟ್ ಆಗಿ 24 ಅವರ್ಸ್ ಡೇ ಬಗ್ಗೆ ಏನ್ ಮಾಡ್ತಾ ಇಲ್ಲ ಅಲ್ಲಿ ಅದು ಹೇಳ್ತಾರೆ. ಯಾಕಂದ್ರೆ 24 ಅವರ್ಸ್ ಡೇ ಅಲ್ಲಿ ಅದು ಕ್ರಮವಾಗಿತ್ತು ಬೈ ಎಂಡ್ ಆಫ್ ದ ಡೇ 24 ಅವರ್ಸ್ ಎಂಡ್ ಅಲ್ಲಿ ಏನಾಗ್ಬಿಡ್ತಾರೆ ಅಲ್ಲ ಅಲ್ಲಿ ಸರಿಯಾಗಿ ಬಿಡ್ತು ಅಂತ ಅಂದ್ಬಿಟ್ಟು ಹೇಳಕ್ಕೆ ನಾವು ಸಾಧ್ಯನೇ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಎಕ್ಸಾಂಪಲ್ ಅದಕ್ಕೆ ಬಲವಾಗಿರುವಂತ ಆಧಾರಗಳು ಏನ್ ಮಾಡ್ತಾರೆ ರಸಲ್ ನಮಗೆ ಕೊಡ್ತಾರೆ. ಅದ್ರ ಅದಕ್ಕೆ ವೇದ ನೋಡ್ಬೇಕ್ರೆ ಏನ್ರಿ ಬೈಬಲ್ ದಿನ ಅಂತ ಹೇಳ್ಬೇಕ್ರೆ ಏನ್ರಿ ಅಲ್ಲಿ ಯೂಸ್ ಮಾಡಿದಂತ ಒಂದು ಹೀಬ್ರೂ ವರ್ಡ್ ಆಗ್ಲಿ ಗ್ರೀಕ್ ವರ್ಡ್ ಆಗ್ಲಿ ಏನ ಸಿಗ್ನಿಫೈ ಮಾಡ್ತಾರೆ ಅಂತಂದ್ರೆ ಒಂದು ಎಕ್ಸಾಕ್ಟ್ ಆಗಿ ಸಣ್ಣ ಒಂದು ಬೇಸಿಸ್ ಮೇಲೆ ಇರೋ 24 ಅವರ್ಸ್ ಡೇ ಬಗ್ಗೆ ಏನ್ ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ಹೇಳ್ತಾರಲ್ಲ ಅದು ಬದಲಾಗಿ ಅಲ್ಲಿ ಏನಪ್ಪಾ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನ್ರಿ ಒಂದು ನಿರ್ದಿಷ್ಟವಾದಂತ ಒಂದು ಕಾಲ
ಏನ ಟೈಮ್ ಸ್ಪ್ಯಾನ್ ಅಂದ್ರೆ ಅದೇನಾಗಿರ್ಬೋದು ಯಾವುದೇ ರೀತಿ ಒಂದು ಸಮಯ ಆಗಿರ್ಬೋದು ಇರ್ಬೋದು ಅಪಾರ್ಟ್ ಫ್ರಮ್ 24 hours ಅಂತ ಬಿಟ್ಟು ಅದಕ್ಕೆ ಅದಕ್ಕೆ ಅನೇಕ ಪ್ರೂಫ್ ಗಳಿದೆ ಹೇಳ್ತೀನಿ ಕೀರ್ತನೆ 95:8-10 ವಿದ್ಯಾ ಸೃಷ್ಟಿ ಓದ್ತೀರಾ ಕೀರ್ತನೆ 95:8-10 95:8-10 ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮಸ್ತಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರು ನನ್ನನ್ನು ಶೋಧಿಸಿದರು 40 ವರ್ಷ ಓಕೆ ಸೊ ನೋಡ್ಬೇಕಂದ್ರೆ ಹೇಳ್ತಾ ಇದ್ರೆ ಇಸ್ರೇಲ್ ಜನಗಳು ದೇವರನ್ನ ಶೋಧಿಸಿ 40 ವರ್ಷಗಳೇ ಮಾಡಿದ್ರು ಅದನ್ನ ಅನುಭವಿಸಿದ್ರು ಅಂತ ಹೇಳ್ತಾರೆ ಅಂದ್ರೆ 40 ಇಯರ್ಸ್ನ ಶೋಧಿಸಿದಂತ ದಿನ ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ 40 ವರ್ಷಗಳನ್ನ ಅದರ ಸೊ 41 ಇಯರ್ಸ್ ಪೀರಿಯಡ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ 1 ವರ್ಷಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡಿ ನೋಡ್ತಾರೆ ಅದರ ಸೊ ನೋಡ್ಬೇಕ್ರೆ ಸಾರಿ 1 ದಿನಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡಿ ನೋಡ್ತಾರೆ ಅದರ ಸೊ ದೇವರನ್ನು ಶೋಧಿಸುವಂತ ದಿನದಲ್ಲಿ ನೀವೇನ್ ಮಾಡಕ್ ಹೋಗ್ಬಿಡಿ ಶೋಧಿಸ್ಬೇಡಿ ಅಂತ ಬಿಟ್ಟು ಇದೇ ವಚನ ಹೀಬ್ರೂಸ್ ಕಲ್ ಕೂಡ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಅಲ್ಲಿ ಕೊಟ್ಕೊಂಡ ನಾವ್ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ರ ಅದಕ್ಕೆ ನೆಕ್ಸ್ಟ್ ವಚನ ಹೋದನ ನೋಡಿ ನಂಬರ್ಸ್ ಇದೇ ಕಾಂಟೆಕ್ಸ್ಟ್ ಅಲ್ಲಿ ಇನ್ನೊಂದ್ ಕಡೆ ಹೇಳ್ತಾರೆ ನಂಬರ್ಸ್ 14:33-34 ಈ ಅರಣ್ಯದಲ್ಲಿ ಬೀಳುವ ಪರ್ಯಂತರ ನೀವು ಮಾಡಿದ ದ್ರೋಹದ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸುವವರಾಗಿ 40 ವರ್ಷ ಅರಣ್ಯ ವಾಸಿಗಳಾಗಿರಬೇಕು ನೀವು ಆ ದೇಶದಲ್ಲಿ ಸಂಚರಿಸಿ ನೋಡಿದ 40 ದಿನಗಳಲ್ಲಿ ಸಮನಾಗಿ ದಿನ ಒಂದಕ್ಕೆ ಒಂದು ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾನು ಕೈಬಿಟ್ಟವರ ಗತಿ ಎಂತದೆಂದು ತಿಳಿದುಕೊಳ್ಳಬೇಕು ಅದರ ಸರ್ ನೋಡ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ 40 ದಿವಸಗಳಲ್ಲಿ ನೀವೇನ್ ಮಾಡಿದ್ರಿ ಆ ಒಂದು ಕಾನಾನ್ ದೇಶ ನೀವು ಸರ್ವೆ ಮಾಡಿ ನೋಡಿದ್ರಿ ಸೊ ಅದಕ್ಕೆ ಮಾಡಿದ್ರೆ ಆ 40 ದಿವಸನ 40 ವರ್ಷದ ಮೇಲೆ ಏನ್ ಮಾಡ್ತೀನಿ ನಿಮ್ಗೆ ನಿಮ್ಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಅದರ ಸದ್ಗೆ ಆ 1 ದಿವಸನ 1 ಸಂವತ್ಸರದ ಮೇಲೆ ಏನ್ ಮಾಡ್ತೀನಿ ನಿಮ್ಗೆ ನಿಮ್ಗೆ ಲೆಕ್ಕ ಹಾಕ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕು ದೇವರು ಇಸ್ರೇಲ್ಗಳಿಗೆ ಏನಕ್ಕಪ್ಪ 40 ಇಯರ್ಸ್ ಪನಿಷ್ಮೆಂಟ್ ಕೊಟ್ರು ಅಂದ್ರೆ 40 ಡೇಸ್ ಏನ್ ಮಾಡಿದ್ರು ಇವರು ಸರ್ವೆ ಮಾಡಿ ನೋಡಿದ್ರೆ 40 ಡೇಸ್ ಸರ್ವೆ ಮಾಡಿ ನೋಡಿ ಕೂಡ ಆ ವಿಶ್ವಾಸ ಏನ್ ಮಾಡ್ಲೇ ಇವರು ಇವ್ರು ಉಳ್ಸ್ಕೊಳ್ಳ ಅದಕ್ಕೆ ಹೇಳ್ತಾರೆ ಬೈಬಲ್ ಅಲ್ಲಿ 1 ದಿನ ಅಂತಂದ್ರೆ ಏನ್ರಿ ಇಲ್ಲೇ ನೋಡ್ತಿದ್ರೆ 1 ವರ್ಷಕ್ಕೆ ಲೆಕ್ಕಕ್ಕೆ ಏನ್ ಮಾಡ್ತೀರಿ ಅಲ್ಲಿ ಹೇಳ್ತಾರ ಇದನ್ನ ಬೇರೆ ಕಡೆ ನೋಡ್ಬೇಕಂದ್ರೆ ಪ್ರವಾದಿಗೆ ಏನ್ ಹೇಳ್ತಾರೆ ಅದನ್ನ ಕೂಡ ಓದನ ಎಸೇಕಿಯಲ್ 4:6 ಎಸೇಕಿಯಲ್ 4:6 ಪೂರ್ಣಿಮಾ ಸೃಷ್ಟಿ ಓದ್ತೀರಾ ಇದೆಯಾ ನಿಮ್ಮ ಹತ್ರ ಬೈಬಲ್ ಇದೆಯಾ ಓದಕ್ಕಾಗ್ತದ ಇದೆ ಬ್ರದರ್ ಓದ್ತೀರಿ ಬ್ರದರ್ ಎಸೇಕಿಯಲ್ 4:6 ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮುಲಲ್ಲಿ ಮಲಗಿಕೊಂಡು ಯಹೂದ ವಂಶದ ಅಧರ್ಮವನ್ನು ಒತ್ತುಕೊಳ್ಳಬೇಕು ವರ್ಷಕ್ಕೆ 1 ದಿನದ ಮೇರೆಗೆ 40 ದಿನ ಅಧರ್ಮವನ್ನು ಒತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ
ಹೇಳಿದ್ರೆ ವರ್ಷ ಒಂದಕ್ಕೆ ಒಂದು ದಿನದಂತೆ ಏನ್ ಮಾಡಿದೀನಿ ನಿಂಗೆ ನಿಂಗು ಗೊತ್ತು ಮಾಡಿದೀನಿ ಅಂತ ಅಂದ್ಬಿಟ್ಟು ದೇವ್ರು ಕೂಡ ಇದ್ರಲ್ಲಿ ಕೂಡ ಹೇಳ್ತಾ ಇದ್ರೆ ಪರ್ಫೆಕ್ಟ್ ಬಂದ್ಬಿಟ್ಟು ಒಂದ್ ದಿನ ಅಂತಂದ್ರೆ ಒಂದು ವರ್ಷ. ಅದೇ ತರ ಯೇಸು ಕ್ರಿಸ್ತನ್ಗೆ ನಾವು ಸತ್ಯವೇದ ನೋಡ್ಬೇಕ್ರೆ ಎರಡನೇ ಪೇತ್ರ 3:8 ನಮ್ಗೆ ಏನ್ ಮಾಡ್ತಾರೆ, ನಮ್ಗೆ ಏನ್ ಹೇಳ್ತಾರೆ ಅದರ ವಚನ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅದರ ಹೇಳ್ಬೇಕ್ರೆ ಏನೇ ಕರ್ತನಿಗೆ ಒಂದು ದಿನ ಅಂದ್ರೆ 1,000 ವರ್ಷ ಅಂತಾರೆ. ಒಂದು ದಿನ ಏನ್ ಮಾಡ್ಕೊಬಿಟ್ಟಿ ನೀವು ಮರೆಯಕ್ ಹೋಗ್ಬಿಡಿ ಅಂತ ಏನ್ ಮಾಡ್ತಾರೆ ಹೇಳದ ನೋಡ್ತಾ ಇದ್ರ. ಸಂಗ್ರೆ ನಾವ್ ಏನಪ್ಪ ನೋಡ್ಬೋದು ಅಂತಂತಂದ್ರೆ ಒಂದು ದಿನ ಅಂತ ಬಿಟ್ಟು ಬೈಬಲ್ ಹೇಳ್ತಾರೆ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್ ಏನಾಗಿದೆ ಇದೆ. ಇಸ್ರೇಲಿಗೆ 40 ವರ್ಷಗಳನ್ನ ಒಂದೇ ದಿನಕ್ಕೆ ಕಂಪೇರ್ ಮಾಡಿ ನೋಡ್ತಾರೆ, ಪ್ರವಾದಿಗೆ ಒಂದು ದಿನನ ಒಂದು ವರ್ಷಕ್ಕೆ ಕಂಪೇರ್ ಮಾಡಿ ನೋಡ್ತಾರೆ, ಯೇಸು ಕ್ರಿಸ್ತನ್ಗೆ ಒಂದು ದಿನ ಅಂದ್ರೆ 1,000 ವರ್ಷ ಕಂಪೇರ್ ಮಾಡ್ತಾರೆ. ಇದೇ ತರ ಆ ಸೃಷ್ಟಿಯ ಒಂದು ಕ್ರಮದಲ್ಲಿರುವಂತ ದಿನಗಳು ಕೂಡ ನೋಡ್ಬೇಕ್ರೆ ಅದು 24 ಅವರ್ಸ್ ಅಲ್ಲ, ಅದು ಬದಲಾಗಿ ಅದೇನಾಗಿದೆ ಅಂದ್ರೆ ನಿರ್ದಿಷ್ಟವಾದಂತ ಒಂದು ಕಾಲ. ಅದ್ ಕಾಲ ಎಷ್ಟು ಅಂತ ಮಾಡ ಈ ಸಬ್ಜೆಕ್ಟ್ ಅಲ್ಲ, ನಾವು ಮುಂದಕ್ಕೆ ಓದ್ಕೊಂಡೋಗೋಣ. ಅವರ ಏನ್ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಅವರ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಮಧ್ಯದಲ್ಲಿರುವಂತ ಸುಗುಣ ಸಿಸ್ಟರ್ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ, ಓದ್ಬೋದಾ? ನೆಟ್ವರ್ಕ್ ಇದೆಯಾ ಅಲ್ಲಿ? ಓಕೆ, ವರಲಕ್ಷ್ಮಿ ಸಿಸ್ಟರ್ ಇದೀರಾ ಲೈನ್ ಅಲ್ಲಿ? ಬ್ರದರ್ ಓದ್ತೀನಿ ಬ್ರದರ್. ಓಕೆ, ನೆಟ್ವರ್ಕ್ ಇದೆಯಾ ಪರವಾಗಿಲ್ವಾ? ಹಾ ಇದೆ ಬ್ರದರ್. ಓಕೆ ಓದಿ ಸಿಸ್ಟರ್. ಎಲ್ಲಿಂದ ಬ್ರದರ್? ಕನ್ನಡದಲ್ಲಿ 10th page. ಹಲೋ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ. ಹಾ 10th page ಬ್ರದರ್. ದಿನಗಳು ನೋಡಿ ಸೆಕೆಂಡ್ ಪ್ಯಾರಾಗ್ರಾಫ್ ಸಿಗ್ತಾ? ಹತ್ತನೇ ಪುಟ ತೆಗೆದ್ರ ಕಾಣದಲ್ಲಿ ಇದು ಪಿಡಿಎಫ್ ಅಲ್ಲಿ ಇದೆ ಬ್ರದರ್, ಸಿಗ್ತಾ ಇಲ್ಲ. ಪಿಡಿಎಫ್ ನೋಡೋದಕ್ಕೆ ಕಷ್ಟ ಆಗ್ತದೆ. ಸರಿ, ವರಲಕ್ಷ್ಮಿ ಸಿಸ್ಟರ್ ಇದ್ದೀರಾ ನೀವಲ್ಲಿ? ನೆಕ್ಸ್ಟ್ ಟೈಮ್ ಕೊಡಿ. ಓಕೆ ಓಕೆ, ನೀವು ಮುಗಿಸ್ತೀನಿ. ವರಲಕ್ಷ್ಮಿ ಸಿಸ್ಟರ್ ನಿರೋಜ್ ಬ್ರದರ್ ಓಕೆ, ನಮ್ರತ ಸಿಸ್ಟರ್ ನೀವು ಬ್ರದರ್ ಓದ್ತೀನಿ ಬ್ರದರ್. ದಿನಗಳ ಅವಧಿಯ ಬಗ್ಗೆ ಸರಿಯಾದ ಸೂಚನೆಗಳು ಇಲ್ಲವಾದರೂ ಅವುಗಳು ಸೃಷ್ಟಿ ವಾರದ ದಿನಗಳಾಗಿ ಏಕ ಪ್ರಕಾರವಾಗಿ ಮುಕ್ತಾಯಗೊಂಡ ಕಾರಣ ಈ ಯುಗಾರಂಭ ದಿನಗಳು ಸರಿ ಸಮಾನ ಕಾಲಾವಧಿ ಹೊಂದಿದ್ದವೆಂದು ನಮ್ಮ ವಾಚಕರು ಒಪ್ಪಿಕೊಳ್ಳುತ್ತಾರೆಂದು ನಾವು ನಂಬುತ್ತೇವೆ. ಆದ ಕಾರಣ ನಮಗೆ ಇವುಗಳಲ್ಲಿ ಒಂದು ದಿನದ ಅವಧಿಯ ಬಗ್ಗೆ ಸಮಂಜಸವಾದ ಮಾಹಿತಿ ಏನಾದರೂ ದೊರೆತಿರಲಿ, ನಾವು ಇತರ ದಿನಗಳ ಅವಧಿಯು ಅದರಷ್ಟೇ ಇತ್ತೆಂದು ನ್ಯಾಯಯುತವಾಗಿ ಊಹಿಸಬಹುದಾಗಿದೆ. ಈ ಸೃಷ್ಟಿ ದಿನಗಳಲ್ಲಿ ಒಂದು ದಿನದ ಅವಧಿ 7,000 ವರ್ಷಗಳಾಗುತ್ತೆಂದು ಈ ಕಾರಣದ ಅವಧಿಯ 7,000 × 7=400 ವರ್ಷಗಳು. ಈ ಅವಧಿಯು ಕೆಲವು ಭೂವೈಜ್ಞಾನಿಕ ಊಹೆಗಳೊಂದಿಗೆ ಹೋಲಿಸಿದಾಗ ಅತ್ಯಂತ ಸೂಕ್ತವಾಗಿ ಕಂಡುಬರುವುದಾದರೂ ನಾವು ಅದರಲ್ಲಿ ಪೂರೈಸಲ್ಪಟ್ಟ ಕಾರ್ಯಗಳನ್ನು ಈಗಾಗಲೇ ಇದ್ದ ಕ್ರಮವಿಲ್ಲದೆಯೂ ಖಾಲಿಯಾಗಿಯೂ ಇದ್ದ ಭೂಮಿಯನ್ನು ಕ್ರಮಪಡಿಸುವುದು ಮತ್ತು ತುಂಬಿಸುವುದು ಇತ್ಯಾದಿಗಳನ್ನು ನೋಡಿ ಅವು ಯುಕ್ತವಾಗಿ ವಿಫುಲವಾಗುತ್ತೆಂದು ನಂಬುತ್ತೇವೆ. ಏನ್ ಹೇಳ್ತಾರೆ ಈ ಒಂದು ದಿನ
ಅದು ಎಷ್ಟು ವರ್ಷ ಆಯ್ತು ಅಂತ ಏನ್ ಮಾಡ್ತಾರೆ ಬ್ರದರ್ ರಸಲ್ ನಮ್ಗೆ ಏನ್ ಮಾಡ್ತಾರೆ ಒಂದು ಒಂದು ಪ್ರೂಫ್ ಕೊಡ್ತಾರೆ. ಏನಪ್ಪ ಪ್ರೂಫ್ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಇದು ಬಂದ್ಬಿಟ್ಟು ಒಂದು 7000 ಇಯರ್ಸ್ ಒಂದು ಪೀರಿಯಡ್ ಏನಾಗಿರ್ಬೋದು ಅಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ ಅಲ್ಲಿ 6 ಕ್ರಿಯೇಟಿವ್ ಡೇಸ್ ಪ್ಲಸ್ 7, ಸೊ ಟೋಟಲ್ ಆಗಿ ಏನಾಗಿದೆ 6 + 1 7 ಡೇಸ್ ಏನಾಗಿದೆ ಅವ್ರ. ಅಂದ್ರೆ ಮೊದಲನೇ ದಿನದ ಸಮಯ ಏನಾಗಿರ್ಬೇಕು ಅಂದ್ರೆ ಎರಡನೇ ದಿನ ಎಷ್ಟಿತ್ತೋ ಅಷ್ಟೇ ಸಮಯ ಇರ್ಬೋದು. ಅಂದ್ರೆ ಸಂಪೂರ್ಣವಾಗಿರೋಂತ ಒಂದು ದಿನದ ಸಮಯಗಳು ಏನಾಗಿತ್ತು ಅಂದ್ರೆ ಎಲ್ಲ ಈಕ್ವಲ್ ಆಗಿ ಏನಾಗಿತ್ತು ಅಲ್ಲಿ ಇತ್ತು ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಾರೆ. ಅಂದ್ರೆ ಫಸ್ಟ್ ಕ್ರಿಯೇಟಿವ್ ಡೇ ಲಾಸ್ಟ್ ಕ್ರಿಯೇಟಿವ್ ಡೇ ಇರ್ಲಿ, ಫೋರ್ತ್ ಇರ್ಲಿ, ಫಿಫ್ತ್ ಇರ್ಲಿ, ಥರ್ಡ್ ಇರ್ಲಿ, ಸೆಕೆಂಡ್ ಇರ್ಲಿ, ಎಲ್ಲ ಏನಾಗಿದೆ ಈಕ್ವಲ್ ಆಗಿದೆ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಇರ್ಬೋದು ಅಂತ ಹೇಳ್ತಾರೆ, ಅದು 7000 ಇಯರ್ಸ್ ಏನಾಗಿರ್ಬೋದು ಇರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಏನೋ ಪ್ರೂಫ್ ಇದೆಯಾ ಅಂತ ಹೇಳ್ತಾರೆ. ಎಸ್, ಅದಕ್ಕೆ ಪ್ರೂಫ್ ಇದೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಹೆಂಗಪ್ಪ ಅಂದ್ರೆ ಬೈಬಲ್ ಕ್ರೋನಾಲಜಿ ಅಂತಂದ್ಬಿಟ್ಟು ಒಂದು ಅಧ್ಯಯನ ಏನ್ ಮಾಡ್ತಾರೆ ಬ್ರದರ್ ರಸಲ್ ಬರೀತಾರೆ. ಎಲ್ಲಪ್ಪ ಬರ್ತಾರೆ ಬ್ರದರ್ ರಸಲ್ ಅಂತಂದ್ರೆ ಸೆಕೆಂಡ್ ವಾಲ್ಯೂಮ್ ಅಲ್ಲಿ ಟೋಟಲ್ ಆಗಿ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಬ್ರದರ್ ರಸಲ್ ಬ್ಯೂಟಿಫೈ ಬರೀತಾರೆ. ಆ ಸೆಕೆಂಡ್ ವಾಲ್ಯೂಮ್ ನೋಡ್ಬೇಕಾರೆ ನಮ್ಗೆ ಏನಪ್ಪ ಪ್ರೂಫ್ ಕೊಡ್ತಾರೆ ಅಂತಂದ್ರೆ ಏನ್ರ ಈ ಒಂದು ಪೀರಿಯಡ್ ಒಂದು ದಿನದ ಒಂದು ಪೀರಿಯಡ್ ಬಂದ್ಬಿಟ್ಟು 7000 ಇಯರ್ಸ್ ಅಂತ ಬೈಬಲ್ ಅಂತ ಬ್ರದರ್ ರಸಲ್ ಕ್ಲೀನ್ ಆಗಿ ಪ್ರೂವ್ ಮಾಡ್ತಾರೆ. ಸೊ ಇದ್ರ ಮುಖಾಂತರ ನೋಡಿದ್ರೆ ಏನಪ್ಪ ಅಂತಂದ್ರೆ ದೇವ್ರು 7 ದಿನಗಳು ಸೃಷ್ಟಿ ಮಾಡಿದಂತಂದ್ರೆ ಹೆಚ್ಚು ಕಮ್ಮಿ ಏನಂತೆ 49,000 ವರ್ಷಗಳನ್ನ ದೇವ್ರ ಮಾಡಿದ್ರೆ ಭೂಮಿನ ಒಂದು ಕ್ರಮವಾಗಿ ಮಾಡಕ್ಕೆ ಅಥವಾ ಮನುಷ್ಯನಿಗೆ ಒಂದು ಸೂಟೇಬಲ್ ಆಗಿರುವಂತ ವಾಸಸ್ಥಾನ ಏನ್ ಮಾಡಿದ್ರೆ ಅದನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರಿ, ಇದಕ್ಕೆ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಕೆಲ ಜನ ಸೈಂಟಿಸ್ಟ್ ಹೇಳ್ತಾರೆ ಗೊತ್ತಾಗಿ ಭೂಮಿಯ ಸೃಷ್ಟಿ ಮಾಡಿ ಎಷ್ಟೋ 1000 ವರ್ಷ ಆಯ್ತು ಅಂತ. ಅದಕ್ಕೇನಂತ ಇದು ಅದು ಏನಾಗ್ತದೆ ಒಂದು ಒಂದು ಜಿಯೋಲಾಜಿಕಲ್ ಪ್ರೂಫ್ ಬೇಕಾದ್ರೆ ಏನಾಗ್ತದೆ ಕರೆಕ್ಟ್ ಆಗಿ ಹೊಂದಾಣಿಕೆ ಕೂಡ ಏನಾಗ್ತದೆ ಅದು ಅದು ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಒಂದು ಪ್ರೊಫೆಸರ್ ಡಾನಾ ಅಂತಂದ್ಬಿಟ್ಟು ಅವ್ರದ್ದು ಒಂದು ಏನ್ ಮಾಡ್ತಾರೆ ಒಂದು ಕೊಟೇಶನ್ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಬರ್ತಾರೆ ಅಸಲ್ ಕೋಟ್ ಮಾಡ್ತಾರೆ. ನಾವು ಅದನ್ನ ಓದನ, ಹೆಂಗಿದೆ ನೋಡಿ ಕೊಟೇಶನ್. ವಿಜ್ಞಾನಿಗಳ ಊಹೆಗಳಿಗೆ ಆಧಾರವಾದ ಮಾಹಿತಿಗಳ ಬಗ್ಗೆ ಮತ್ತು ಅವರು ಪ್ರಯೋಗಿಸಿದ ಲೆಕ್ಕಾಚಾರಗಳನ್ನು ಕುರಿತು ಪ್ರೊಫೆಸರ್ ಡಾನಾರವರ ಟೀಕೆ ಮಾಡುತ್ತಾ ಹೀಗೆ ಹೇಳಿದ್ದಾರೆ. ಕಾಲ ಗತಿಸಿದಂತೆ ಭೂಮಿಯು ಸದಾ ಕುಸಿಯುತ್ತಿರುವುದರಿಂದ ಈ ದಟ್ಟವಾದ ರಚನೆಯ ಮೇಲೆ ಹೊಂದಿಕೊಂಡು ಮಾಡುವ ಲೆಕ್ಕಾಚಾರದಲ್ಲಿ ಯಾವಾಗಲೂ ಅನಿಶ್ಚಿತತೆ ಕಂಡುಬರುತ್ತದೆ. ಕೆಸರು ನೆಲದಲ್ಲಿ ನೀರಿನಿಂದ ಮರಳು ಕೂಡಿರುವ ಬಗ್ಗೆ ಮಾಡುವ ಅಂದಾಜಿನಲ್ಲಿಯೂ ಮಾಹಿತಿಯು ಕೊಡಲ್ಪಟ್ಟ ವರ್ಷಗಳಲ್ಲಿ ಕಳೆದ 2000 ವರ್ಷವೆಂದು ಹೇಳೋಣ. ರಾಶಿಗೊಳ್ಳುವುದರ ಮೇಲೆ ಆಧಾರಗೊಂಡಿರುವಾಗ ಉಂಟಾಗುವ ಅನುಮಾನಗಳು ಇಡೀ ಲೆಕ್ಕಾಚಾರವನ್ನು ಬುಡಮೇಲು ಮಾಡಬಹುದಾಗಿದ್ದು ಅದನ್ನು ಹೆಚ್ಚು ಕಡಿಮೆ ಯೋಗ್ಯವಲ್ಲದವನ್ನಾಗಿಸಿ ಬಿಡುತ್ತವೆ. ಈ ಅಂದಾಜು ಘನ ಪದಾರ್ಥಗಳಿಂದ ಕ್ರಮೇಣವಾಗಿ ಸವಕಳಿಯಾದವುಗಳ ಮೇಲೆ ಅವಲಂಬಿಸಿದಾಗ ಹೆಚ್ಚು ಮಹತ್ವ ಉಳ್ಳದಾಗಿರುತ್ತದೆ. ಆದರೆ ಇಲ್ಲಿಯೂ ಹೆಚ್ಚಿನ ಅನುಮಾನಗಳಿಗೆ ಆಸ್ಪದ ಉಂಟು. ಸರಿ, ಏನಿಲ್ಲ ನೋಡ್ಬೇಕಾದ್ರೆ ಹೇಳಿದ್ರೆ ನನಗೆ ಒಂದು ಪ್ರೂಫ್ ಕೊಡ್ತಾರೆ ಅವ್ರು ಹೇಳೋದು. ಏನಪ್ಪ ಹೆಂಗಪ್ಪ ಕ್ಯಾಲ್ಕುಲೇಷನ್ಸ್ ಅವ್ರು ಮಾಡ್ತಾರೆ ಅಂತ ನೋಡ್ಬೇಕ್ರೆ, ಈ ಸಾಯಿಲ್ ಫಾರ್ಮೇಶನ್ ಒಂದ್ರ ಮೇಲೆ ಒಂದ್ರ ಮೇಲೆ ಅಂದ್ರೆ ಒಂದು ಸಾಯಿಲ್ ಫಾರ್ಮೇಶನ್ ಒಂದು ಆಧಾರದ ಮೇಲೆ ಮಾಡೋದು. ನಾವು ಇದು ಎಷ್ಟು ವರ್ಷ ಆಗಿರ್ಬೋದು ಅಂತ ಏನ್ ಮಾಡ್ತಾರೆ ನಾವು ಗೆಸ್ ಮಾಡ್ಬೋದು ಅಂತ ಹೇಳ್ತಾರೆ. ಹೆಂಗೆ ಗೆಸ್ ಮಾಡ್ಬೋದು ಅಂತಂದ್ರೆ ಏನ್ರ ಇವಾಗ ಸಾಮಾನ್ಯವಾಗಿ ಮಣ್ಣಿನಾಗ್ತದೆ ಒಂದು ಜಾಗದಲ್ಲಿ ಇರ್ತಾರೆ ಅಂತ ಅದೇ ಎಷ್ಟೋ ವರ್ಷಗಳು ಆಗಿದ ನಂತರ ಅಥವಾ ಕ್ರಮವಾಗಿ ಆ ಎಷ್ಟೋ ವರ್ಷಗಳು ಆಗ್ತಾ ಆಗ್ತಾ ಏನಾಗ್ತಂದ್ರೆ ಒಂದ್ರ ಮೇಲೆ ಇರೋಂತ ಮಣ್ಣಿನ ಲೇಯರ್ ಹಂಗೆ ಬಿದ್ದಿ 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 ಏನಾಗಿರ್ಬೋದು ಅಲ್ಲಿ ಬಂದಿರ್ಬೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ನಾವು ಕೂಡ ಏನ್ ಮಾಡಿದೆ ಎಷ್ಟೋ ಕಡೆ ನಾವು ಜಾಗದಲ್ಲಿ ಅಬ್ಸರ್ವ್ ಮಾಡಿದ್ರೆ ಲ್ಯಾಂಡ್ ಸ್ಲೈಡ್ ಗಳಾಗ್ತದೆ. ಅವ್ರು ಏನಂತಾಗಿದೆ ಎಷ್ಟೋ ಕಡೆ ಲ್ಯಾಂಡ್ ಸ್ಲೈಡ್ ಆಗಿ ಆ ಲ್ಯಾಂಡ್ ಫಾರ್ಮೇಶನ್ ಏನಾಗಿದೆ ಅದು ಟೋಟಲ್ ಆಗಿ ಎಂತ ಚೇಂಜ್ ಆಗಿ ನೋಡ್ತೀರಿ. ಎಷ್ಟೋ ಬೆಟ್ಟ ಗುಡ್ಡಗಳ ತರ ಇರೋದು ಪ್ಲಾಟೋ ಆಗಿರೋದು ಏನ್ ಮಾಡ್ತೀವಿ ನಾವು ಗಮನಿಸ್ಬೋದು. ಅಂದ್ರೆ ಆ ರೀತಿ ಏನಾಗಿದೆ ಅಂತಂದ್ರೆ ಏನ್ರಿ ನಿಯರ್ಲಿ ಫಾರ್ ಈ 2000 ಇಯರ್ಸ್ ಅಲ್ಲಿ ಏನಾಗಿರ್ಬೋದು ಈ ಚೇಂಜಸ್ ಆಗಿರ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದಾರೆ. ಸೊ ಅದಕ್ಕೆ ಅವ್ರೇನ್ ಹೇಳ್ತಾರೆ ಓವರ್ ದ ಪೀರಿಯಡ್ ಆಫ್ 2000 ಇಯರ್ಸ್ ಈ ಲ್ಯಾಂಡ್ ದ ಒಂದು ಸ್ಕೇಪ್ ಏನಾಗಿ ಲ್ಯಾಂಡ್ ಸ್ಕೇಪ್ ಬಂದ್ಬಿಟ್ಟು ಏನಾಗಿದೆ ಅಲ್ಲಿ ಬದಲಾವಣೆಗೆ ಆಗಕ್ಕೆ ಏನಾಗಿದ್ದಾರೆ ಚಾನ್ಸಸ್ ಇರ್ತಾರೆ. ಹೆಂಗೆ ಅಂದ್ರೆ ಸಾಯಿಲ್ ಎರೋಷನ್ ಇರ್ಬೋದು ಅದರ ಸಾಯಿಲ್ ಏನಾಗಿರ್ಬೋದು ಆ ಕಡೆ ಈ ಕಡೆ ಇದಾಗಿರ್ಬೋದು ಅಂತ ಅಪ್ಡೇಟ್ ಮಾಡ್ತಾರೆ ಅಲ್ವಾ ರೀಸನ್ಸ್ ಕೊಡ್ತಾ ಇದ್ರ. ಸೊ ಈ ಆಧಾರ ಮೇಲೆ ನೋಡ್ಬೇಕಾದ್ರೆ ಅದನ್ನ ಎಕ್ಸಾಕ್ಟ್ ನಾವು ಬಿಲೀವ್ ಮಾಡೋಕ್ಕಾಗಲ್ಲ. ಆದ್ರೆ ಒಂದು ಪ್ರೂಫ್ ಏನಪ್ಪ ಪ್ರೂಫ್ ಅಂತಂದ್ರೆ ಆದಿಕಾಂಡ ಅಂದ್ರೆ ಒಂದೇ ದಿನ ಏನಾಗಿದೆ ಅಂತಂದ್ರೆ ಅದು ಬಂದ್ಬಿಟ್ಟು ಅದು ಎಕ್ಸಾಕ್ಟ್ 24 hours ಅಲ್ಲ, ಅದೇ ಒಂದು ಒಂದು ಲಾಂಗ್ ಪೀರಿಯಡ್ ಅದರ ಏನಾಗಿತ್ತು ಅದು ಅದು 24 hours ಅಲ್ಲ, ಒಂದು ಕ್ರಮವಾಗಿರಂತ ಏನ್ರೆ ಒಂದು ಒಂದು ದೊಡ್ಡದಾಗಿರಂತ ಒಂದು ಸಮಯ ಏನಾಗಿದೆ ಇದೆ ಅಂತ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು ಓದೋಣ. ನಮ್ರತಾ ಸಿಸ್ಟರ್ ಓದ್ತೀರಾ? ಇದೇ ನಿಮ್ಮ ಹತ್ರ ವಾಲ್ಯೂಮ್? ಇಲ್ಲ ಇಲ್ಲ ಬಾಬಾ. ಓಕೆ, ಎಸ್ತರ್ ಸಿಸ್ಟರ್ ನಿಮ್ಮ ಹತ್ರ ಏನೋ ವಾಲ್ಯೂಮ್ ಇದೆಯಾ, ಓದ್ಬೋದಾ? ಓದ್ತೀನಿ ಬ್ರದರ್. ಈ ಸಂಗತಿಗಳನ್ನು ದೇವರ ಪ್ರಕಟಣೆಯಿಂದೇ ನಾವು ನಂಬಿರುವ ಸತ್ಯವೇದದ ದೃಷ್ಟಿಕೋನದಲ್ಲಿ ಪರೀಕ್ಷಿಸೋಣ. ಯಾಕೆಂದರೆ ಸತ್ಯವೇದದ ಪುರಾವೆ ಮತ್ತು ಭೂವಿಜ್ಞಾನಿಗಳ ಊಹೆಗಳ
ನಡುವೆ ಯಾವುದೇ ವ್ಯತ್ಯಾಸಗಳು ಕಂಡು ಬಂದಾಗ್ಯೂ ತಪ್ಪುಗಳು ಎರಡನೆಯವರದೇ ಆಗಿರುವುದಕ್ಕೆ ಅವರ ತತ್ವಜ್ಞಾನವು ಪೂರ್ಣವಾದ ವೈಜ್ಞಾನಿಕ ನೆಲೆಯನ್ನಾಗಲಿ ಬೆಳವಣಿಗೆಯನ್ನಾಗಲಿ ಇನ್ನೂ ತಲುಪಿರುವುದಿಲ್ಲ. ಅದ ಹೇಳಿದ್ರೆ ಇದನ್ನ ಬ್ರದರ್ಸಲ್ಲಿ ಅಂತ ಇವಾಗ ಇದನ್ನ ಅವ್ರು ಹೇಳಂತ ಥಿಯರಿ ಏನ್ ಮಾಡೋಣ, ಬೈಬಲ್ ಆಧಾರಿತ ಬರುವಾಗ ಏನ್ ಮಾಡೋಣ, ಬೇಸ್ಡ್ ಆನ್ ಬೈಬಲ್ ಟೆಸ್ಟ್ ಚೆಕ್ ಮಾಡೋಣ ಅಂತ ಹೇಳ್ತಾರೆ. ಅಸಲು ಹೇಳ್ಬೇಕ್ರೆ ಇದನ್ನ ಚೆಕ್ ಮಾಡ್ಬೇಕ್ರೆ ಖಂಡಿತವಾಗೂ ಈ ಜಿಯೋಲಜಿಸ್ಟ್ ಅಂತ 100% ಮಾತ್ರ ನಾವು ಏನ್ ಮಾಡಕ್ಕಾಗಲ್ಲ, ನಾವು ಅಕ್ಸೆಪ್ಟ್ ಮಾಡಕ್ಕಾಗಲ್ಲ, ಅದು ನಂಬಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನೋಡ್ಬೇಕ್ರೆ ಏನ್ರಿ ಅವರು ಒಂದು ಕನ್ಕ್ಲೂಷನ್ ಜಿಯೋಲಜಿಸ್ಟ್ ಅಂತ ಒಂದು ಮಾತುಗಳನ್ನ ಕನ್ಕ್ಲೂಷನ್ ಬರ್ಬೇಕ್ರೆ ಅವರೇ ಏನ್ ಮಾಡ್ತಾರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡಲ್ಲ ಕನ್ಕ್ಲೂಷನ್ ಬರಲ್ಲ, ಅದಕ್ಕೆ ಒಂದ್ ಟೈಮ್ ತಗೊಂತಾರ ಅವರು. ಅದಕ್ಕೆ ಅವರೇ ಅವ್ರ ಮಾತನ್ನ ದೃಢಪಡಿಸ್ಬೇಕಾದ್ರೆ ಎಷ್ಟೋ ಒಂದು ಸಮಯ ತಗೊಂತಾರೆ, ಅವ್ರ ಮಾತುಗಳನ್ನ ನಾವು ಎಷ್ಟು ಮಾತು ನಂಬೋದಿಕ್ ಆಗ್ತದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ 100% ನಾವೇನ್ ಮಾಡಕ್ಕಾಗಲ್ಲ, ನಂಬಕ್ಕಾಗಲ್ಲ. ಆದ್ರೆ ಕೆಲವೊಂದು ಏನ್ ಮಾಡೋದವ ನಾವು ಬೈಬಲ್ ಆಧಾರಿತವಾಗಿ ಏನ್ ಮಾಡೋದು ನಾವ್ ಈಗ ನೋಡೋಣ ಅಂತ ಹೇಳ್ತಾರೆ ಅಂದ್ರ ಅದೇನು ಅಂತ ನೋಡಿ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಎಷ್ಟು ಸಿಸ್ಟ್ ಹಂಗೆ ಕಂಟಿನ್ಯೂ ಮಾಡಿ ಇಷ್ಟ ಓದಿ ಹಂಗೆ ಪ್ಯಾರಾಗ್ರಾಫ್ ಓದಿ. ಆದಿಕಾಂಡದ ಬರಹಗಾರನು ತಾನು ದಾಖಲಿಸಿರುವ ಎಲ್ಲಾ ಸಂಗತಿಗಳ ಬಗ್ಗೆ ಆ ದಿನಗಳ ವಿಸ್ತಾರ ಮತ್ತು ಅವುಗಳ ನಿಖರವಾದ ಫಲಿತಾಂಶ ಇವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದನೆಂಬುದಾಗಿ ಊಹಿಸುವ ಅಗತ್ಯವಿಲ್ಲ. ಆದಿಕಾಂಡದ ವಿವರಣೆಗಳು ದೈವಿಕ ಪ್ರಕಟಣೆಯಾದ ಸತ್ಯವೇದದ ಒಂದು ಭಾಗವೆಂಬುದಾಗಿ ನಾವು ಒಪ್ಪುತ್ತೇವೆ ಮತ್ತು ಅವುಗಳ ಗಂಭೀರವಾದ ಹೇಳಿಕೆಗಳು ಸಂದಿಗ್ಧವಾದ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಕೆಲವೇ ವಾಕ್ಯಗಳಲ್ಲಿ ಬಹಳ ಅಸಾಧಾರಣವಾದ ರೀತಿಯಲ್ಲಿ ದೃಢಪಡುವುದನ್ನು ನಾವು ನೋಡುವವರಾಗಿದ್ದೇವೆ. ಇದಕ್ಕೆ ವಿರೋಧವಾಗಿ ಯಾವುದೇ ಅನ್ಯ ಧಾರ್ಮಿಕ ಪುಸ್ತಕಗಳಲ್ಲಿ ಈ ಸಂಗತಿಗಳ ಬಗ್ಗೆ ಅಸಂಬದ್ಧ ಹೇಳಿಕೆಗಳಲ್ಲದೆ ಬೇರೇನೂ ಇರುವುದಿಲ್ಲ. ಅದೇ ಒಂದು ಪ್ರಶ್ನೆ ಆಗ್ತಾರೆ ಏನಪ್ಪ ಅಂದ್ರೆ ಈ ಬೈಬಲ್ನ ಆದಿಕಾಂಡನ ಬರೆದಿರೋದು ಯಾರಪ್ಪ ಅಂತ ನೋಡ್ತಿದ್ರೆ ಮೋಸೆಸ್ ಏನ್ ಮಾಡಿದ್ರು ಬರೆದ್ರು. ಸೊ ಮೋಸೆಸ್ ಯಾವಾಗಪ್ಪ ಬರೆದಿದ್ದು ಅಂತ ನೋಡ್ತೀರಿ ಆದಿಕಾಂಡ ಅಂತಂದ್ರೆ ಅವ್ರು ಬರೆಯಂತ ಪೀರಿಯಡ್ ಯಾವಾಗ ಅಂತಂದ್ರೆ ಇಟ್ ಈಸ್ ಸಮ್ವೇರ್ ಆಫ್ಟರ್ ಏನ್ರಿ ಎಕ್ಸೋಡಸ್. ಅಂದ್ರೆ ಎಕ್ಸೋಡಸ್ ಟೈಮ್ ಅಲ್ಲಿ ಏನಾಗಿರೋದು ಅವರು ಅದಾಗಿದ ನಂತರ ಏನಾಗಿರೋದು ಅವ್ರು ಬರೆದಿರಂತ ಒಂದು ಪುಸ್ತಕ ಯಾವ್ದಂದ್ರೆ ಒಂದು ಆದಿಕಾಂಡ. ಹಾಗಾದ್ರೆ ಆದಿಕಾಂಡದಲ್ಲಿ ಏನ್ ನಡೀತು, ಇಡೀ ದೊಡ್ಡ ಏನ್ ಮಾಡ್ತಾರೋ, ಅಥವಾ ಸೃಷ್ಟಿಯ ದಿನಗಳು ಹೆಂಗಿತ್ತು, ಒಂದು ಮೊದಲನೇ ದಿನ ಹೆಂಗಿತ್ತು, ಎರಡನೇ ದಿನ ಹೆಂಗಿತ್ತು, ಈ ಮೋಸೆಸ್ ಹೆಂಗ್ ಗೊತ್ತು, ಮೋಸೆಸ್ ನಿದ್ರ ಅಲ್ಲಿ ಅಂತಂದ್ರೆ ಮೋಸೆಸ್ ಖಂಡಿತವಾಗಿ ಏನಾಗಿಲ್ಲ ಅಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಅದ್ರ ಅಸಲು ಹೇಳ್ಬೇಕ್ರೆ ಆದ್ರೆ ಅವರು ಬರ್ತಿರೋಂತ ಒಂದು ವಿಚಾರಗಳು ಇವಾಗ ಏನಾಗಿದೆ, ಇವಾಗ ಇರೋಂತ ಒಂದು ಪ್ರೂಫ್ ಗಳಿಗೆ ಏನಾಗಿದೆ ಅಂತ ಇಟ್ ಇಸ್ ವೆರಿ ಏನಂತ ಆಪ್ಟ್ ಆಗಿ ಏನಾಗಿದೆ ಅಲ್ಲಿ ಇದೆ ಅಂತ ನಾವು ಏನ್ ಮಾಡೋದು ನೋಡ್ಬೋದು. ಅದರ ಅದಕ್ಕೆ ಹಂಗ್ ಲೆಕ್ಕ ಹಾಕೊಂಡ ಅಂತಂದ್ರೆ ಬೈಬಲ್ಗಿಂತ ಅನೇಕ ರಿಲೀಜಿಯಸ್ ಬುಕ್ಸ್ ಏನಾಗಿದೆ ಅಲ್ಲಿದೆ, ಅಲ್ಲಿರೋದೆಲ್ಲ ಏನ್ರಿ ಬಂಡಲ್ಗಳು. ಅಟ್ಲೀಸ್ಟ್ ಬೈಬಲ್ ಹೇಳಂತ ಒಂದು ಮಾತಿನಿದೆ, ಒಂದು ಪ್ರೂಫ್ ಅಂತಿದೆ. ಅಲ್ಲಿರೋಂತ ಒಂದು ಮಾತುಗಳಿಗೆ ಏನಂತೆ ಯಾವ್ದೇ ರೀತಿ ಏನಾಗಿಲ್ಲ, ಅಲ್ಲಿ ಒಂದು ಪ್ರೂಫೇ ಇಲ್ಲ ಏನ್ತಾರೆ, ಒಂದು ಸುಮ್ನೆ ಒಂದು ಗಾಳಿ ಬಿಡಂತ ಒಂದು ಮಾತಿನಾಗಿದೆ ಅಂತ ಹೇಳ್ತಾರೆ. ಅದರ ಅದೇ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇನ್ನ ಒಂದು ಕೆಲವು ವಿಚಾರಗಳು ಏನ್ ಮಾಡ್ತಾರೆ ರಸಲ್ ನಮ್ಗೆ ಹೇಳ್ತಾರೆ. ಅದರ ಅದನ್ನ ನಾವು ಹಂಗೆ ನಾವು ಕಂಟಿನ್ಯೂ ಮಾಡೋಣ. ಪೂರ್ಣಿಮಾ ಸಿಸ್ಟರ್ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ, ಓದ್ಬೋದಾ? ಪ್ಯಾರಾಗ್ರಾಫ್ ಯಾವ್ದು ಗೊತ್ತಾಗ್ಲಿಲ್ಲ ಬ್ರದರ್. ಪ್ಯಾರಾಗ್ರಾಫ್ ಯಾವ್ದು ಗೊತ್ತಾಗ್ಲಿಲ್ಲ, ಕೇಳಿಸ್ತಾ ಇಲ್ಲ ನನ್ಗೆ ಅವಾಗಿಂದ. ಲಾಸ್ಟ್ ಪ್ಯಾರಾಗ್ರಾಫ್ ಆದಿಯಲ್ಲಿ ದೇವರು ಬ್ರದರ್ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ವಾ, ಸರಿ ಓಕೆ. ನಮ್ ಬೇರೆ ಹಲೋ ಕೇಳಿಸ್ತಾ ಇಲ್ಲ ಬ್ರದರ್ ಮಾತಾಡೋದು, ಬ್ರೇಕ್ ಆಗ್ತಾ ಇದೆ ತುಂಬಾ. ಅದು ದೇಶದ ಮೊದಲನೇ ವಿಚಾರಣೆಗಳಾದ ನಾವು ಯಾವುದರಿಂದ ಎಲ್ಲಿಂದ ಬಂದೆ, ನಾನು ಯಾರಿಗೆ ಜವಾಬ್ದಾರನಾಗಿದ್ದೇನೆ ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸುವುದಾಗಿದೆ. ನಮ್ಮ ಪ್ರಕಾಶಮಾನವಾದ ದಿನದಿಂದ ಕೆಲವು ಪ್ರಕಾಶಿತ ಮನಸ್ಸುಗಳು ಜ್ಞಾನವಂತ ಸೃಷ್ಟಿಕರ್ತನ ಇರುವಿಕೆಯ ಬಗ್ಗೆ ತಮ್ಮ ಆಲೋಚನೆಗಳಿಗೆ ಬೆನ್ನು ಹಾಕಿ ಒಂದು ಅಂಧ ಶಕ್ತಿಯಿಂದ ಕಾರ್ಯವೆಸಗುತ್ತಿರುವ ವಿಕಾಸವಾದ ಮತ್ತು ಅರ್ಹರು ಮಾತ್ರ ಬದುಕುಳಿಯುತ್ತಾರೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಎಂಬುದನ್ನು ಅಂಗೀಕರಿಸುತ್ತವೆ.
ಅಯ್ಯೋ, ಈ ವಾದವು ಉಚ್ಚ ವಿದ್ಯಾ ಸಂಸ್ಥೆಗಳ ಸರ್ವಸಾಮಾನ್ಯ ಅಂಗೀಕಾರ ಪಡೆದುದೇಯಲ್ಲದೆ ಕ್ರಮೇಣವಾಗಿ ನಮ್ಮ ಸಾಮಾನ್ಯ ಶಾಲೆಗಳ ಪಠ್ಯ ಪುಸ್ತಕಗಳಲ್ಲಿಯೂ ಅಳವಡಿಸಿಕೊಳ್ಳಲಾಗಿದೆ. ಸೊ ಅದ್ಗೇನ್ ಹೇಳ್ತಾರೆ ಅಂತಂದ್ರೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅದರ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ಬೋದು. ಅದರ ಸೌಂಡ್ ಬೇಕಾದ್ರೆ ಯಾರಪ್ಪ ಈ ಲೋಕದಲ್ಲಿ ಮಾತ್ರ ಬಾಳೋದಕ್ಕೆ ಸಾಧ್ಯ ಅಂದ್ರೆ, ಯಾರು ಫಿಟ್ ಅಂಡ್ ಫೈನ್ ಆಗಿರ್ತಾರೋ ಅವ್ರ ಮಾತ್ರ ಏನ್ರಿ ಬಾಳೋದಕ್ಕೆ ಸಾಧ್ಯ ಅಂತ ಹೇಳುವಂತ ಒಂದು ಥಿಯರಿ. ಅದರ ಸೌಂಡ್ ಬೇಕಾದ್ರೆ ಈ ಥಿಯರಿ ಏನ್ರಿ ನಮ್ಗೆ ಹಲವಾರು ಒಂದು ಪ್ರಶ್ನೆಗಳು ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಅಲ್ಲಿ ಉಂಟು ಮಾಡ್ತಾರೆ. ಏನಪ್ಪ ಪ್ರಶ್ನೆಗಳು ಉಂಟು ಮಾಡ್ತಾರೆ ಅಂತಂದ್ರೆ, ಏನ್ರಿ ನಮ್ನ ಸೃಷ್ಟಿ ಮಾಡಿದ್ದು ಯಾರು, ಹೆಂಗೆ ನಾವು ಸೃಷ್ಟಿ ಆದ್ರಿ, ಮೊದಲು ಹೆಂಗಿದ್ರಿ, ಸೊ ಹೆಂಗೆ ನಾವು ಮನುಷ್ಯನ ಒಂದು ಜಗತ್ತು ಏನಾಯ್ತೀವಲ್ಲ ಸೃಷ್ಟಿ ಆಯ್ತು ಎಲ್ಲ ಒಂದು ಹೆಂಗೆ ಕ್ರಮವಾಗಿ ಬಂತು, ಯಾರು ಮೊದಲು ಇದ್ದವರು, ಇವೆಲ್ಲ ಪ್ರಶ್ನೆಗಳಿಗೆ ನೋಡ್ಬೇಕಾದ್ರೆ ಈ ಸರ್ವೈವಲ್ ಒಂದು ಫಿಟ್ನೆಸ್ಟ್ ಏನ್ ಮಾಡಕ್ಕೋಗಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಟರಿ ಒಂದು ಉತ್ತರ ಏನ್ ಮಾಡಕ್ಕೋಗಲ್ಲ, ಅಲ್ಲಿ ಕೊಡಕ್ಕಾಗಲ್ಲ. ಅಲ್ಲಿ ಕೊಡೋದಂತ ಉತ್ತರ ಏನಂದ್ರೆ ಲಾ ಆಫ್ ಎವಲ್ಯೂಷನ್. ಎವಲ್ಯೂಷನ್ ಏನೋ ಚಿಕ್ಕ ಒಂದು ಏನಂದ್ರೆ ಒಂದು ಪ್ರೋಟೋಸೋವ್ ಆಯ್ತು, ಅದ ಹಂಗೆ ಬೆಳೀತಾ ಬೆಳೀತಾನೆ ಆಯ್ತು, ಹಂಗೆ ಹಂಗೆ ಒಂದು ಟಿಶ್ಯೂಸ್ ಎಲ್ಲ ಆಗಿ ಹಂಗೆ ಏನಂತ ಮಲ್ಟಿಪ್ಲೈ ಆಗಿ ಏನಾಗ್ಬಿಡ್ತಂತದ್ದು, ಹಂಗೆ ಒಂದು ಒಂದು ಪ್ರಾಣಿ ಆಗಿ ಒಂದು ಜೀವಿ ಆಗಿ ಹಂಗೇನಾಯ್ತು ದೊಡ್ಡದಾಗೆ ಅಲ್ಲಿ ಮನುಷ್ಯನ ತರ ರೂಪ ಕೊಟ್ಬಿಡ್ತು, ಮಂಗನಿಂದ ಏನಾಯ್ತು ಮಾನವ ಬಂತು ಅಂತ ಮುಟ್ಕೊಂಡ್ಬಿಡ್ತಾ ಹೇಳಂತ ಒಂದು ಮಾತಾದ್ರೆ. ಆದ್ರೆ ಏನ್ರಿ ಈ ಒಂದು ಸತ್ಯವೇದನೆ ಅಂತ ಒಂದು ವಿಚಾರಗಳು ಹೆಂಗಪ್ಪ ಇದೆ ಅಂದ್ರೆ, ಆತ ಏನಾಗಿಲ್ಲ ಅದು ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನೋಡಿದ್ರು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನಿಜವಾಗಿಯೂ ಸೃಷ್ಟಿಕರ್ತನ ಇರುವಿಕೆಯನ್ನು ಕೆಲವರು ಧೈರ್ಯವಾಗಿ ಅಲ್ಲಗೆಳೆಯುವುದಿಲ್ಲವಾದರೂ ಧರ್ಮನಿಷ್ಠರು ಸಹ ಸೃಷ್ಟಿಯು ಪ್ರಕೃತಿ ಸಹಜವೆಂದು ಸಾಧಿಸುವುದರ ಮೂಲಕ ಈ ವಾದದಡಿಯಲ್ಲಿ ತಮ್ಮ ವಿಶ್ವಾಸದ ಚೌಕಟ್ಟನ್ನು ಕಡೆಗಣಿಸುತ್ತಾರೆ. ಹೆಚ್ಚು ಹಿಂದಕ್ಕೆ ಹೋಗಬೇಕಾಗಿಲ್ಲ. ಅವರು ಸೂರ್ಯನು ಅಪಾರವಾದ ಅನಿಲವನ್ನು ಹೊರಹಾಕುತ್ತಾನೆ ಮತ್ತು ಈ ಅನಿಲವು ಅಂತಿಮವಾಗಿ ಶೇಖರಗೊಂಡು ನಮ್ಮ ಭೂಮಿಯನ್ನು ಉಂಟು ಮಾಡಿದೆ. ಕೂಡಲೇ ಜೀವದ್ರವ್ಯವು ಉತ್ಪತ್ತಿಗೊಂಡು ಅದರಿಂದ ಸೂಕ್ಷ್ಮ ಜೀವಿಗಳು ಹುಟ್ಟಿಕೊಂಡವು ಎನ್ನಲಾಗಿದೆ. ಆದರೆ ಇದೆಲ್ಲ ಹೇಗಾಯಿತೆಂದು ಅವರಿಗೆ ತಿಳಿದಿರುವುದಿಲ್ಲ. ಈ ರೀತಿಯಲ್ಲಿ ಒಂದು ಸಣ್ಣ ಜೀವಿಯು ಉತ್ಪನ್ನವಾಗಬೇಕಾದರೂ ದೈವಿಕ ಶಕ್ತಿಯ ಅಗತ್ಯವಿದೆ ಎಂಬುದನ್ನು ಅವರು ಒಪ್ಪಿಕೊಳ್ಳಲೇಬೇಕು. ಆದರೆ ಅವರು ಇದಕ್ಕಾಗಿ ಒಂದು ಸ್ವಾಭಾವಿಕ ನಿಯಮವನ್ನು ಉದ್ಯಮಶೀಲರಂತೆ ಹುಡುಕುತ್ತಿದ್ದಾರೆ. ಈ ರೀತಿಯಲ್ಲಿ ಸೃಷ್ಟಿಕರ್ತನಾದ ದೇವರ ಅಗತ್ಯತೆ ಅವರಿಗೆ ತೋಚುತ್ತಿಲ್ಲ. ಈ ಕಂಡುಹಿಡುವಿಕೆಯು ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಎಂದು ಸಹ ಹೇಳಲಾಗುತ್ತಿದೆ. ಈ ಪ್ರಬುದ್ಧರುಗಳು ದೇವರ ಬದಲಾಗಿ ಪ್ರಕೃತಿಯ ಬಗ್ಗೆ, ಅದರ ಕಾರ್ಯಗಳು, ಅದರ ನಿಯಮಗಳು, ಅದರ ಪ್ರತಿಫಲಗಳು, ಇವುಗಳ ಬಗ್ಗೆ ಆಲೋಚಿಸುತ್ತಾರೆ ಮತ್ತು ಮಾತನಾಡುತ್ತಾರೆ. ಇದು ನಿಜವಾಗಿಯೂ ಕಣ್ಣು ಕಿವಿಯೋ ಇಲ್ಲದ ದೇವರಾಗಿದೆ. ಈ ತರ ಒಂದು ಕಾನ್ಸೆಪ್ಟ್ ನಂಬೋರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ದೇವರೇ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳಂತದ್ದು ಏನಾಗಿದೆ ಅಲ್ಲ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಹೆಂಗೆ ಅವ್ರ ಥಿಯರಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ಅವಾಗ ಹೇಳಿದಂತ ರೀತಿಯಲ್ಲಿ ಭೂಮಿಲಿ ಏನಂತಂದ್ರೆ ಈ ಒಂದು ಚೈನ್ ರಿಯಾಕ್ಷನ್ ಅಂತ ಏನಾಯ್ತಂತಲ್ಲಿ ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಬೊಂಬಾಟ್ಮೆಂಟ್ಗಳು ಏನಾಯ್ತಂತಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ಆ ಚೈನ್ ರಿಯಾಕ್ಷನ್ ಅಲ್ಲಿ ಸೂರ್ಯನಿಗೂ ಭೂಮಿಗೂ ಇರೋಂತ ಒಂದು ಘರ್ಷಣೆಗಳು ಏನಾಯ್ತಂದ್ರೆ ಹಂಗೆ ಒಂದು ಒಂದು ಪ್ರೋಟೋಪ್ಲಾಸ್ಮಾ ಅಂತ ಏನಾಯ್ತಂತಲ್ಲಿ ಅಲ್ಲಿ ಡೆವಲಪ್ ಆಯ್ತು. ಹಂಗೆ ಪ್ರೋಟೋಪ್ಲಾಸ್ಮಾ ಏನಾಯ್ತಂತ ಒಂದು ಚಿಕ್ಕದಾಗಿ ಏನಾಯ್ತಂತೆ ಒಂದು ನೊಣತರ ಏನಾಯ್ತಂತೆ ಅಲ್ಲಿ ಅಲ್ಲಿ ಬೆಳೀತದೆ. ಹಂಗೆ ನೊಣಯಿಂದ ಒಂದು ಮೈಕ್ರೋಬ್ ಏನಾಯ್ತಂತಲ್ಲಿ ಅಲ್ಲಿ ಶುರು ಆಯ್ತಂತೆ. ಈ ರೀತಿ ಏನಾಯ್ತಂದ್ರೆ ಭೂಮಿಯಲ್ಲಿ ಜೀವನ ಅಂತಂದ್ಬಿಟ್ಟು ಲೈಫ್ ಅಂತಂದ್ಬಿಟ್ಟು ಏನಾಯ್ತಂತೆ ಅಲ್ಲಿ ಶುರು ಆಯ್ತು. ಹಂಗೆ ಬೆಳೆದು 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 ಏನಾಗ್ಬಿಡ್ತು ಅಂತಂದ್ರೆ ಒಂದು ಒಂದು ಲೈಫ್ ಸೈಕಲ್ ಏನಾಯ್ತು ಅಲ್ಲಿ ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ಸೊ ಅದು ನೋಡ್ಬೇಕಾದ್ರೆ ಅವ್ರು ಹೇಳೋದು ಏನಪ್ಪ ಅಂದ್ರೆ, ನೇಚರ್ ತನಗೆ ತನಗೆ ಏನಾಯ್ತದೋ ಅದು ಡೆವಲಪ್ ಆಯ್ತು. ನೇಚರ್ಗೆ ಏನಿಲ್ಲ, ಯಾವುದೇ ರೀತಿ ಏನಿಲ್ಲ, ಒಂದು ಒಂದು ದೇವರಿಲ್ಲ. ಸೊ ಅದಕ್ಕೆ ತಾನಾಗೆ ತಾನಾಗಿ ಏನಾಯ್ತದ್ದು ಅದಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ತಾನಾಗೆ ತಾನಾಗೆ ಒಂದು ನೇಚರ್ಗೆ ಆಯ್ತು ಅಂದ್ರೆ ಮೊದಲು ಮೊದಲು ಅಲ್ಲ ಒಂದು 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 ಲೈಫ್ ಅಂತ ಬಿಟ್ಟು ಏನೋ ಒಂದು ಏನಾಗಿರ್ಬೇಕು ಹುಟ್ಟಿರ್ಬೇಕು. ಲೆಟ್ ಬಿ ಎ ಪ್ರೋಟೋಸವ, ಲೆಟ್ ಬಿ ಎನಿ ಅಮೀಬಾನೆ ತಗೊಳಿರ್ತೀನಿ ಅಂದ್ರ ಆ ಪ್ರೋಟೋಸವನೇ ಆಗ್ಲಿ ಅಮೀಬಾನ ಆಗ್ಲಿ ಹುಟ್ಟಿರ್ಬೇಕಾದ್ರೆ ಅದೊಂದು ಲೈಫ್ ತಾನೇ. ಅಂದ್ರೆ ಆ ಲೈಫ್ ಬಿಹೈಂಡ್ ಯಾರಿದ್ದಾರೆ ಅಲ್ಲ, ಅದ್ ಲೈಫ್ ಕೊಡಕ್ಕೆ ಒಂದು ಲೈಫ್ ಸೋರ್ಸ್ ಅಂತ ಇರ್ಬೇಕಲ್ವಾ, ಅಂದ್ರೆ ಅದ್ಯಾರು ಅಂತಂತ ಹೇಳ್ಬೇಕ್ರೆ ಈ ಪ್ರಶ್ನೆಗೆ ಏನ್ ಮಾಡಕ್ಕಲ್ಲ ಸೈಂಟಿಸ್ಟ್ ಬಂದ್ಬಿಟ್ಟು ಅದು ಸೈನ್ಸ್ ಹತ್ರ ಇಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಏನಿಲ್ಲ ಒಂದು ಉತ್ತರ ಇಲ್ಲ ಅಂತ ಹೇಳ್ತಾರಲ್ಲ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಅಂತೀನಿ ನೋಡಿದ್ದೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಪ್ರಕೃತಿ ನಿಯಮದಡಿಯಲ್ಲಿ ಜೀವದ್ರವ್ಯದಿಂದ ಪ್ರೋಟೋಪ್ಲಾಸಂ ಸೂಕ್ಷ್ಮ ಜೀವಾಣುಗಳು ಹುಳುಗಳು ಮೆಗಾಟ್ಸ್ ವಿಕಸಿತಗೊಂಡವು. ನಂತರ ಇವುಗಳು ತೆವಳಿಕೊಂಡು ಮತ್ತು ತಿರುವಿಕೊಂಡು ತಮ್ಮ ಜಾತಿಯವುಗಳನ್ನು ಸೃಷ್ಟಿಸಿಕೊಂಡವು. ನಂತರದಲ್ಲಿ ಬಾಲವೊಂದರ ಉಪಯೋಗ ಕಂಡು ಬಂದು ಅದನ್ನು ಸಹ ಬೆಳೆಸಿಕೊಂಡವು ಎಂದು ಹೇಳಲಾಗುತ್ತದೆ. ಇದಾದ ನಂತರ ಇವುಗಳಲ್ಲಿ ಇನ್ನೂ ಹೆಚ್ಚು ಬುದ್ಧಶಾಲಿ ಸಂತತಿಯು ಈಜು ರೆಕ್ಕೆಗಳು ಉಪಯೋಗಕರ ಎಂಬ ತೀರ್ಮಾನಕ್ಕೆ ಬಂದು ಅವುಗಳನ್ನು ಬೆಳೆಸಿಕೊಂಡವು. ನಂತರದಲ್ಲಿ ಹಸಿವೆಯಿಂದ ಅಟ್ಟಿಸಲ್ಪಟ್ಟ ಜೀವಿಗಳಿಂದ ಮತ್ತೊಂದು ಜೀವಿಯು ನೀರಿನಿಂದ ಹೊರಗೆ ಹಾರುವಂತೆ
ಈಜು ರೆಕ್ಕೆಗಳು ಮುಂದುವರೆದು ಹಾರುವ ರೆಕ್ಕೆಗಳಾಗುವ ಆಲೋಚನೆ ಮೂಡಿತು. ಇದರಂತೆಯೇ ಆದಾಗ ಈ ನೂತನ ಶೈಲಿಯನ್ನು ಹೊಂದಿಕೊಂಡಂತೆ ನೀರಿನ ಹೊರಗೆ ಜೀವಿಸಲಾರಂಭಿಸಿತು. ನಂತರ ಅದು ಕಾಲು ಮತ್ತು ಕಾಲಿನ ಬೆರಳುಗಳಿದ್ದರೆ ಮತ್ತಷ್ಟು ಅನುಕೂಲವಾದೀತೆಂದು ಆಲೋಚಿಸಿ ಅವುಗಳನ್ನು ಬೆಳೆಸಿಕೊಂಡಿತು. ಇದೇ ಕುಟುಂಬಕ್ಕೆ ಸೇರಿದ ಮತ್ತೆ ಕೆಲವು ಜೀವಿಗಳು ಬೇರೆ ಕಲ್ಪನೆಗಳನ್ನು ಅನುಸರಿಸಿದವು. ಬಹುಶಃ ಇಂತಹ ಉದ್ದೇಶಗಳು ಮುಗಿಯದಂತೆ ಅವುಗಳಿಗೆ ಒದಗಿ ಬರುತ್ತಿತ್ತೆಂದು ನಮ್ಮ ಸುತ್ತಲಿರುವ ವಿಭಿನ್ನ ಪ್ರಾಣಿಗಳಿಂದ ನಮಗೆ ಸ್ಪಷ್ಟವಾಗುತ್ತದೆ. ಹೀಗಿದ್ದಾಗ್ಯೂ ಸೂಕ್ತ ಸಮಯದಲ್ಲಿ ಮಂಗನವರೆಗೆ ಬೆಳೆದು ಬಂದಿದ್ದ ಪ್ರಥಮ ಹುಳು ನಿನ್ನ ಒಂದು ಸಂತತಿಗೆ ಶ್ರೇಷ್ಠವಾದ ಒಂದು ಆಲೋಚನೆ ಉಳಿಯಿತು. ಅದು ತನ್ನಷ್ಟಕ್ಕೆ ತನ್ನ ಮನಸ್ಸಿನಲ್ಲಿ ನಾನು ನನ್ನ ಬಾಲವನ್ನು ತ್ಯಜಿಸುತ್ತೇನೆ, ನನ್ನ ಕೈಗಳನ್ನು ಕಾಲಿನಂತೆ ಉಪಯೋಗಿಸುವುದನ್ನು ಬಿಟ್ಟು ಬಿಡುತ್ತೇನೆ, ನನ್ನ ಕೂದಲನ್ನು ಸಹ ಉದುರಿಸಿ ಹಾಕುತ್ತೇನೆ ಮತ್ತು ಮೂಗು ಹಣೆ ಮಿದುಳು ಹಾಗೂ ನೀತಿಯುಕ್ತವಾದ ಮತ್ತು ಆಲೋಚನಾತ್ಮಕ ಅಂಗಗಳನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ದರ್ಜಿ ಹೊಲಿದ ಉಡುಪುಗಳನ್ನು ಉತ್ತಮ ರೇಷ್ಮೆ ಟೋಪಿಯನ್ನು ಧರಿಸುತ್ತೇನೆ ಮತ್ತು ನನ್ನನ್ನು ಡಾರ್ವಿನ್ LLD ಎಂದು ಕರೆದುಕೊಳ್ಳುತ್ತೇನೆ ಮತ್ತು ವಿಕಾಸವಾದ ದಾಖಲೆಯನ್ನು ಬರೆಯುತ್ತೇನೆ ಎಂದು ಹೇಳಿಕೊಳ್ಳುತ್ತದೆ. ನೋಡಿ ಇಲ್ಲಿ ಬ್ರದರ್ ಹೆಸರು ಸೂಪರ್ ಆಗಿ ಹೇಳ್ತಾರೆ. ಈ ಪ್ರೋಟೋಪ್ಲಾಸ್ಮಾ ಅಂತಂದ್ಬಿಟ್ಟು ಹೆಂಗಪ್ಪ ಉತ್ಪತ್ತಿಯಾಗಿ ಹೆಂಗೆ ಇದು ಅದಕ್ಕೆ ತಲೆ ಓಡಿರ್ಬೇಕು ಅಂತಂದ್ಬಿಟ್ಟು ಸೂಪರ್ ಆಗಿ ಚೆನ್ನಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ, ಆ ಪ್ರೋಟೋಪ್ಲಾಸ್ಮಾ ಒಂದು ಚಿಕ್ಕದಾಗಿರುತ್ತೆ ಮೈಕ್ರೋ ಅಂದ್ರೆ ಅದ ಹಂಗೆ ಏನಾಯ್ತು ಹಂಗೆ ಬೆಳ್ದಿ ಬೆಳ್ದಿ ಏನಾಗ್ಬಿಡ್ತು ನೊಣ ಆಗ್ಬಿಡ್ತಂತೆ ಅಲ್ಲ. ಏನಂತ ಹುಳು ಹುಡ ಆಗ್ಬಿಡ್ತಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಮಗಟ್ ಅಂತ ಹೇಳ್ತಾರೆ. ಮಗಟ್ ಅಂದ್ರೆ ನೊಣ ಅಥವಾ ಹುಡ ಅಲ್ಲರ. ಅಷ್ಟೊಂದು ಬೆಟ್ಟಿನ ಹೇಳ್ತಾರೆ ಅದ ಹಂಗೆ ಏನಂತಾರೆ ಹಂಗೆ ಆ ಲೈಫ್ ಹಂಗೆ ಟ್ವಿಸ್ಟ್ ಆಗಿ ಟರ್ನ್ ಆಗಿ ಹಂಗೆ ಏನಂತಾರೆ ತನ್ನ ಜೀವನಕ್ಕಾಗಿ ಒದ್ದಾಡಿ 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 ಏನಾಯ್ತು ಅಂತಂದ್ರೆ ಅದೇ ಅಲ್ಲಿ ಸ್ವಲ್ಪ ಲೈಫ್ ಅಂತ ಏನಾಯ್ತದೆ ಅಲ್ಲಿ 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 ನೀರಲ್ಲೇ ಅಂತ ಲೈಫ್ ಅಂತ ಶುರು ಆಯ್ತಂತೆ. ಅಂದ್ರೆ ಅವಾಗ ಆಹಾರಕ್ಕಾಗಿ ಹುಡ್ಕೊಂಡು 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 ಏನಾಯ್ತಂತಂದ್ರೆ ಇದು ಇಲ್ಲಿ ಒದ್ದಾಡಕ್ ಶುರು ಆದ ಅವಾಗ ಏನಂತಾರೆ ಒಂದು ಬಾಲ ಬಂತದಂತೆ. ಸೊ ಬಾಲ ಬಂತಾರ ಅಂತಂದ್ಬಿಟ್ಟು ಆ ಬಾಲನ ಯೂಸ್ ಮಾಡಕ್ ಶುರು ಮಾಡ್ತಂತೆ. ಆ ಬಾಲನ ಯೂಸ್ ಮಾಡಿದಾಗ ಏನ್ ಮಾಡ್ತಾರೆ ಈಜ್ ಬಂತಂತೆ ಅದಕ್ಕೆ. ಅಂದ್ರೆ ಹಂಗೆ ಎಂತ ಈಜ್ ಬಂದು ಈಜ್ ಈಜ್ ಕಲಿಕ್ ಶುರು ಆಗ್ಬಿಡ್ತಂತೆ. ಅವ್ನು ಈಜ್ ಬೆಳಿತಾ ಬೆಳೆ ಈಜ್ಗೆ ಆಗ್ತಾ ಆಗ್ತಾ ಇನ್ನ ಏನಾಯ್ತಂತೆ ರೆಕ್ಕೆಗಳ ಜೊತೆಗೆ ಅಂದ್ರೆ ಇವಾಗ ಮೀನ್ಗಳಿಗೆ ರೆಕ್ಕೆ ಅಂತಂದ್ರೆ ಈಜ್ ರೆಕ್ಕೆಗಳು ಆ ಈಜ್ ರೆಕ್ಕೆಗೆ ಬಿಳ್ಬಿಡ್ತಂತೆ. ಈ ಒಂದು ಯಾವ್ದೋ ಒಂದು ಹುಳದಲ್ಲಿ ಯಾವ್ದೋ ಒಂದು ತುಂಬಾ ಇಂಟೆಲಿಜೆಂಟ್ ಆಗಿರೋ ಹುಳ ಏನ್ ಮಾಡ್ತಂತೆ, ಅಯ್ಯೋ ನಮ್ಗೆ ಸಮುದ್ರದಲ್ಲಿ ನೀರು ಸಾಲ್ತಾ ಇಲ್ಲ, ಐ ಮೀನ್ ಸಾರಿ ಸಮುದ್ರದ ಸಫಿಶಿಯಂಟ್ ಆಗಿರೋ ಫುಡ್ ಇಲ್ಲ, ಆ ನೀರಿಂದ ಹೊರಗಡೆ ಬರಲ್ಲ ಅಂತ ಏನ್ ಮಾಡ್ತಂತೆ, ನೀರಿಂದ ಹೊರಗಡೆ ಬರೋಕ್ಕೆ ಜಿಗಿಕ್ ಏನ್ ಮಾಡ್ತಂತೆ ಅಲ್ಲಿ ಜಿಗಿತ 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 ಏನ್ ಮಾಡ್ತಂತ ಅಲ್ಲಿ ಹಾರದ ಏನ್ ಮಾಡ್ತಂತದ್ವ ಅದು ಕಂದು ಕೊಡ್ತಂತೆ. ಅದಕ್ಕೆ ಹಾರಂತ ಒಂದು ಜೀವಿ ಏನಾಗುತ್ತಂತದ್ವ ಅದು ಆಗ್ಬಿಡ್ತಂತೆ. ಅದ್ರ ಆಮ್ ನೆಕ್ಸ್ಟ್ ನೋಡ್ಬೇಕಾದ್ರೆ ಏನ್ರಿ, ಆಮೇಲೆ ಇದ್ರಲ್ಲಿ ಯಾವ್ದೋ ಒಂದು ಜೀವಿ ಎರಡರಲ್ಲೂ ವಾಸ ಮಾಡೋದು ಕಲ್ತು ಬಿಡ್ತಂತೆ. ಏನಂತ ಅದು ನೀರಲ್ಲೂ ವಾಸ ಮಾಡೋದು, ನೀರಿಂದ ಹೊರಗಡೆ ಕೂಡ ಏನ್ ಮಾಡದಂತೆ ಅಲ್ಲಿ ಅಲ್ಲಿ ವಾಸ ಮಾಡಂತದೇ ಅಂತಂತ ಅಲ್ಲಿ ಅಲ್ಲಿ ಎರಡು ತರದ ವಾಸ ಮಾಡಕ್ ಕಲ್ತಂತೆ. ಅಂದ್ರೆ ಹಿಂಗೆ ಬೆಳೀತಾ ಬೆಳೀತಾ ಆ ಭೂಮಿಯಲ್ಲಿ ಬೆಳೀತಂತೆ ಯಾವ್ದೋ ಒಂದು ಜೀವಿ ಎಲ್ಲದಕ್ಕಿಂತ ತುಂಬಾ ಸ್ಮಾರ್ಟ್ ಆಗಿ ತಿಂಕ್ ಮಾಡಕ್ ಶುರು ಮಾಡ್ತಂತೆ. ಏನಪ್ಪ ಸ್ಮಾರ್ಟ್ ಆಗಿ ತಿಂಕ್ ಮಾಡಕ್ ಶುರು ಮಾಡ್ತಂತಂದ್ರೆ ಆ ಥಿಂಕಿಂಗ್ ಪ್ರೊಸೆಸ್ ಇಂದ ಈಗ ಏನಾಗ್ಬಿಡ್ತಂತಂದ್ರೆ ಹಂಗೆ ಮಂಗ ಆಗ್ಬಿಡ್ತು ಅಂತ ಹೇಳ್ತಾರೆ. ಕೊನೆಗೆ ಮಂಗನಿಂದ ಏನಾಯ್ತಂದ್ರೆ ಅದು ಹಂಗೆ ಡೆವಲಪ್ ಆಗಿ ತನ್ನ ಬಗ್ಗೆ ಏನ್ ಮಾಡ್ತೀವಿ ತಿಳ್ಕೊ ಅಂತಂದ್ರೆ ಅಯ್ಯೋ ನಾನು ಹಿಂಗೆ ಬೆತ್ತಲೆ ಆಗಿರ ಚೆನ್ನಾಗಿಲ್ಲ, ನಾನೇನ್ ಮಾಡ್ತೀನಿ ಅದು ಬಟ್ಟೆ ಹಾಕೊಬೇಕು ಅಂತ ಅವನ್ ಏನ್ ಮಾಡ್ತಂದ್ರೆ ಅವನು ನಾನು ಬಟ್ಟೆ ಹಾಕೊಂಡ್ರೆ ಟೇಲರ್ ಇಂದಾನೆ ಬಟ್ಟೆ ಹೊಲ್ಸ್ಕೊಂಡು ಹಾಕೋಬೇಕು ಅಂತ ಬಿಟ್ಟು ಒಂದು ಟೇಲರ್ ಮೇಡ್ ಬಟ್ಟೆನ ಹೊಲ್ಸ್ಕೊಳಕು ಅದು ಡೀಸೆಂಟ್ ಆಗಿ ಒಂದು ಹೊಲ್ದಿರಂತ ಬಟ್ಟೆನ ಹಾಕೊಬೇಕು ಅಂತ ಅದಕ್ಕೆ ಬುದ್ಧಿ ಬಂತಂತೆ. ಹಂಗೆ ಬುದ್ಧಿ ಬರ್ತಾ ಬರ್ತಾ ಏನಾದ್ರು ಹೇರ್ ಕಟಿಂಗ್ ಮಾಡಿಸ್ಬೇಕು ಅಂತ ಕೂಡ ಏನಿರುತ್ತೆ ಅದಕ್ಕೆ ಅದಕ್ಕೆ ಬುದ್ಧಿ ಬಂತಂತೆ. ಅದರ ಈ ರೀತಿ ತನ್ನಷ್ಟಿಗೆ ತಾನೇ ಏನಾಗ್ಬಿಡ್ತಂತೆ ಅದಕ್ಕೆ ಎಲ್ಲಾ ರೀತಿ ಅಂತ ಆಲೋಚನೆಗಳು ಬರಕ್ಷಿತ ಆಯ್ತಂತೆ. ಇನ್ನೇ ಇಂಪ್ಲಿಮೆಂಟ್ ಮಾಡಿ 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 ಕೊನೆಗೆ ಏನಿದೆ ಒಂದು ಮಾನವನ ರೂಪ ಏನ್ ಮಾಡಂತೆ ತಗೊಂಡಂತೆ. ಆ ಕೊನೆಗೆ ಏನ್ ಮಾಡಿದಂತೆ ಆ ಮಾನವನ್ಗೆ ಒಂದು ಹೆಸರೇ ಇಟ್ರಂತೆ. ಏನಪ್ಪ ಹೆಸರು ಅಂತಂದ್ರೆ ಅವ್ರ ಹೆಸರು ಡಾರ್ವಿನ್, ಅದರ LLD ಮಿಸ್ಟರ್ ಡಾರ್ವಿನ್ ಅಂತ ಹೆಸರಿಟ್ರಂತೆ. ಆ ಡಾರ್ವಿನ್ ಅವ್ರು ಏನ್ ಮಾಡಿದಂತಂದ್ರೆ ತನ್ನ ಒಂದು ಆರಂಭ ಏನ್ರಿ ಅವ್ರ ಆರಂಭ ಆಗಿದ್ ಹೆಂಗಿಂದ ತಾಯಿ ಗರ್ಭದಿಂದಲ್ಲ, ಅದರ ಹೆಂಗೆ ಒಂದು ಉಳದಿಂದ ಬೆಳೆದಿ ಅದರ ನೀರಿಂದ ಜಿಗಿದಿ ಜಿಗಿದಿ ಅಲ್ಲೂ ಇಲ್ಲಿ ಎಲ್ಲಾ ಕಡೆ ವಾಸ ಮಾಡ್ತಾ ಕಲ್ತಿ 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 ಕೊನೆಗೆ ಏನಾಗ್ಬಿಟ್ರಂತೆ ಅವರು ಅವ್ರ ಭೂಮಿಯಲ್ಲಿ ಒಂದು ಸ್ಮಾರ್ಟ್ ಆಗಿರಂತ ಒಂದು ಮನುಷ್ಯನ ತರ ಬಾಳೋದಕ್ಕೆ ಶುರು ಮಾಡಿದ ಬಗ್ಗೆ ಅವ್ರು ತನ್ನ ಚರಿತ್ರನೇ ಮಾಡಂತೆ ಒಂದು ಬುಕ್ಕಲ್ಲಿ ಬರೆದ್ರಂತ. ಅಂದ್ರೆ ಇದನ್ನೆಲ್ಲ ಕೇಳಕ್ ಹೆಂಗಿದೆ ಅಂದ್ರೆ ಒಳ್ಳೆ ಫನ್ನಿ ಆಗಿರೋ ಜೋಕ್ ತರ ಅದಕ್ಕೆ ಬ್ರದರ್ ಅಸಲ್ ಏನ್ ಮಾಡ್ತಾನೆ ಒಂದು ಗೇಲಿ ಮಾಡ್ತಾರೆ ಏನ್ ಮಾಡ್ತಾ ಬರ್ತಾರೆ ಈ ತರ ಬರದೇ ಅಂತ ಒಂದು ಥಿಯರಿ ಇದನ್ನ ಯಾರು ನಂಬ್ಬಿಟ್ಟು ಇದನ್ನ ಒಂದು ಬಂದ್ಬಿಟ್ಟು ಒಂದು ಅಥೆಂಟಿಕ್ ಆಗಿ ನಾವು ಎಂತ ಪ್ರೂಫ್ ಅನ್ನ ತೊಗೊಳೋದಿಕ್ ಆಗ್ತದಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ನೋಡಿ ಅದಕ್ಕೆ ನೆಕ್ಸ್ಟ್ ನೋಡಿ ಮುಂದೆ ಇನ್ನೊಂದು ತರಗತಿಯಲ್ಲಿ ಹೇಳ್ತಾರೆ. ಈ ಡಾರ್ವಿನ್ ಎಂಬಾತನು ಕುಶಲನಾಗಿದ್ದನು ಎಂಬುದು ಅವನು ಯಾವ ರೀತಿಯಲ್ಲಿ ತನ್ನ ವಾದಗಳಿಂದ ಸಂಗಡಿಗರನ್ನು ವಂಚಿಸಿದನೆಂದು ಇದರಿಂದ ಸ್ಪಷ್ಟವಾಗುತ್ತದೆ.
ಆದಾಗ್ಯೂ ದೇವರ ಪ್ರಕಟಣೆ ಎಂದು ತಾನು ನಂಬಿರುವ ಸತ್ಯವೇದವನ್ನು ಅವಸರದಿಂದ ಚಿಂತಿಸಲಾರದ ಭಕ್ತಿವಂತ ದೇವರ ಮಗುವು ಕೂಡಲೇ ಡಾರ್ವಿನ್ನ ವಾದದಲ್ಲಿರುವ ಕುತರ್ಕವನ್ನು ಕಂಡುಕೊಳ್ಳುತ್ತದೆ. ಡಾರ್ವಿನ್ನನು ತನ್ನಲ್ಲಿರುವ ಪಾರಿವಾಳಗಳಿಂದ ಬೇಕಾದಂತೆ ರೆಕ್ಕೆ ಪುಕ್ಕ ತಲೆಯ ಮೇಲೆ ಜುಟ್ಟು ಚಾಚಿದ ಗಂಟಲು ಇತ್ಯಾದಿಗಳನ್ನು ಬೆಳೆಸಲು ಶಕ್ತನಾಗಿದ್ದೇನೆಂದು ಹೇಳಿಕೊಂಡರಷ್ಟೇ ಸಾಲದು. ಇತರರು ಇದನ್ನೇ ತಮ್ಮ ಕೋಳಿ ನಾಯಿ ಮತ್ತು ಕುದುರೆ ಮುಂತಾದ ಸಾಕಾಣಿಕೆ ಕೇಂದ್ರಗಳಲ್ಲಿ ಮಾಡಿದ್ದಾರೆ ಮತ್ತು ಹೂವಾಡಿಗರು ಹೂವುಗಳು ಮತ್ತು ಕುರುಚುಡು ಗಿಡಗಳೊಂದಿಗೆ ತಮ್ಮ ಪ್ರಯೋಗಗಳನ್ನು ಮಾಡಿ ಅದೇ ರೀತಿಯ ಫಲಿತಾಂಶ ಪಡೆದಿದ್ದಾರೆ. ಡಾರ್ವಿನ್ನ ಹೊಸ ಸಂಗತಿ ಎಂದರೆ ಎಲ್ಲಾ ರೀತಿಯ ಜೀವಿಗಳು ಸಾಮಾನ್ಯವಾದ ಆರಂಭದಿಂದ ವಿಕಸಿತಗೊಂಡು ಎಂಬ ಆತನ ವಿಕಾಸವಾದ. ಅದೇ ಹೇಳ್ತಾರೆ ಕೊನೆಗೆ ಹೇಳ್ತಾರೆ ಡಾರ್ವಿನ್ನರು ಡಾರ್ವಿನ್ ತನ್ನ ಹೇಳಿದಂತ ಒಂದು ಒಂದು ಥಿಯರಿ ಅವ್ರ ಬಗ್ಗೆ ಬರೆದಿದ್ದ ಚರಿತ್ರನ ತಾನೇ ಅಂತ ಎಕ್ಸ್ಪರ್ಟ್ ಆಗಿ ವಾದ ಮಾಡೋದನ್ನ ಮಾತುಗಳು ಕಲ್ತಿರೋದನ್ನೇ ಅಂದ್ರೆ ವಾಚ್ಯಾತ್ರದನ್ನ ಪ್ರೂವ್ ಮಾಡಕ್ಕೆ ಮಾಡ್ತಾರೆ ಅಲ್ಲಿ ಶುರು ಮಾಡೋ ಅಂತ ಹೇಳ್ತಾರೆ. ಆದ್ರೆ ದೇವ್ರ ಮಕ್ಳು ಖಂಡಿತವಾಗೂ ಇನ್ನೇನ್ ಮಾಡಕ್ಕಾಗಲ್ಲ, ಸೃಷ್ಟಿಕರ್ತ ಮೇಲೆ ನಂಬಿಕೆ ಅಂತ ದೇವ್ರ ಮಕ್ಳು ಈ ಒಂದು ಡಾರ್ವಿನ್ ಥಿಯರ್ನ ಖಂಡಿತವಾಗಿ ಮಾಡಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಡಾರ್ವಿನ್ ಏನ್ ಮಾಡೋದು ಅಂತ ಹೇಳ್ತಾರೆ, ಅದೇ ಒಂದು ಎಕ್ಸಾಂಪಲ್ ಕೊಟ್ಕೊಳ್ತೀನಿ. ಡಾರ್ವಿನ್ ತನ್ನ ಥಿಯರಿನ ಪ್ರೂವ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರೆ ಒಂದು ಪಾರ್ವಾಳಗಳನ್ನ ಸಾಕದಂತೆ, ಆ ಪಾರ್ವಾಳಗಳಲ್ಲಿ ಅನೇಕ ಪಾರ್ವಾಳಗಳಲ್ಲಿ ಅನೇಕ ವಿಧವಾದ ಒಂದು ಬೆಳವಣಿಗೆಗಳನ್ನ ಮಾಡ್ತಾವ್ರು ಅದು ತಂದ್ರು ಅಂತ ಹೇಳ್ತಾರೆ. ಅದಕ್ಕೆ ಮಾಡ್ಬೇಕಂದ್ರೆ ಏನಪ್ಪ ಬೆಳವಣಿಗೆ ತಂದ್ರು ಅಂತಂದ್ರೆ ಕಾಲ ಹತ್ರ ರೆಕ್ಕೆ ಏನಿದ್ರೆ ಬೆಳೆ ರೀತಿಲಿ ಪಾರ್ವಾಳಕ್ಕೆ ಅದನ್ನ ಬೆಳೆಸಿದ್ರಂತೆ. ಆ ನೆಕ್ಸ್ಟ್ ಏನ್ರಿ ತಲೆ ಮೇಲೆ ಪಾರ್ವಾಳಕ್ಕೆ ಒಂದು ಕೂದಲು ಬರತ್ತರ ಅಂದ್ರೆ ನೋಡು ಒಂದು ಈ ನವಿಲ್ಗಿರಲ್ವಾ ಒಂದು ಕ್ರೌನ್ ಆತರ ಬೆಳೆಸೋದಕ್ಕೆ ಮಾಡುತ್ತೆ ಅಲ್ಲಿ ಅಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ. ಆಮೇಲೆ ಕತ್ತತ್ರ ಒಂದು ವಿಭಿನ್ನವಾಗಿರೋಂತ ಒಂದು ರೀತಿಲಿ ಅದ್ರ ಈ ರೀತಿ ಎಲ್ಲ ಏನ್ ಮಾಡುತ್ತೆ ಅವ್ರು ಪಾರ್ವಾಳಗೆ ಬೆಳೆಸಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಬಿಡ್ತಾರೆ ಅಸಲು ನೋಡಪ್ಪ ಒಂದು ಪಾರ್ವಾಳ ಬೆಳೆಸ್ಬಿಟ್ರೆ ಆಗಲ್ಲ, ಒಂದ್ ಮಂಗನಿಂದ ಮನವ ಏನ್ ಮಾಡ್ಬೇಕು ಮಾಡ್ಬಿಟ್ಟು ನೀವ್ ನೋಡ್ಸ್ಬೇಕು ಅಂತ ಹೇಳ್ತಾರಲ್ಲ. ಈ ತರ ಮನೆಗೆ ಎಷ್ಟೋ ಜನ ಮಾಡ್ತಾರೆ, ಮನೇಲಿ ನಾಯಿ ಸಾಕಲ್ವಾ, ನಾಯಿ ಸಾಕ್ಬೇಕಂದ್ರೆ ಏನ್ ಮಾಡ್ತಾರೆ, ನಾಯಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿ 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 ಏನ್ ಮಾಡ್ತಾರೆ, ನಾಯಿಗಳ ಸ್ವಲ್ಪ ಬದಲಾವಣೆಗೆ ಏನ್ ಮಾಡ್ತಾರೆ, ಬೇರೆ ಇದೇ ಬ್ರೀಡ್ ಅಲ್ಲಿ ಬೇರೆ ಇರುವಂತ ನಾಯಿಗಳಿಗೂ ಇವ್ರು ಸಾಕಿರೋಂತ ನಾಯಿಗಳಿಗೂ ಟ್ರೈನಿಂಗ್ ಕೊಟ್ಟಿರ್ತೀನಿ ಇದೆ ವ್ಯತ್ಯಾಸಗಳಿಲ್ವಾ. ಅದೇ ನೋಡ್ಬೇಕಂದ್ರೆ ಏನ್ರಿ ಪೌಲ್ಟ್ರಿ ಒಂದು ಫಾರ್ಮ್ ಅಲ್ಲಿ ಬೆಳೆಸಿರೋಂತ ಒಂದು ಏನ್ರಿ ದನಕರುಗಳಾಗ್ಲಿ ಅಥವಾ ನೋಡ್ಬೇಕಂದ್ರೆ ಕೋಳಿಗಳಾಗ್ಲಿ ನಾಯಿಗಳಾಗ್ಲಿ ಕುದುರೆಗಳಾಗ್ಲಿ ಸಾಮಾನ್ಯವಾಗಿರೋದಕ್ಕೂ ವ್ಯತ್ಯಾಸ ಇರಲ್ವಾ. ಅದೇ ತರ ಏನಂತ ಮನೇಲಿ ಒಂಥರ ವಿಶೇಷವಾಗಿ ಟ್ರೈನಿಂಗ್ ಇದ್ದಲ್ಲೇ ಒಂದು ಸೆಂಟರ್ ಬೆಳೆಸಿರಂತ ವ್ಯತ್ಯಾಸ ಇರ್ತಾರೆ. ಹಂಗ್ ಮಾತ್ರಕ್ಕೆ ಡಾರ್ವಿನ್ ಹೇಳಂತ ಒಂದು ಥಿಯರಿ ಮಂಗನಿಂದ ಮಾಡೋ ಅಂತ ಅಕ್ಸೆಪ್ಟ್ ಮಾಡಕ್ಕಾಯ್ತದೆ ಅಂದ್ರೆ ಇಟ್ ಇಸ್ ರಿಯಲಿ ಟೋಟಲಿ ಇಂಪಾಸಿಬಲ್ ಅನ್ಅಕ್ಸೆಪ್ಟಬಲ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದಾರೆ. ಅದು ಮಾತ್ರ ಹೂಗಳ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಅಂದ್ರೆ ದೇವ್ರ ಸೃಷ್ಟಿ ಮಾಡ್ಬೇಕಾದ್ರೆ ಡಬಲ್ ಡಬಲ್ ಕಲರ್ ಹೂವ ಸೃಷ್ಟಿ ಮಾಡಿದ್ರೆ ಇಲ್ಲ ಸಿಂಗಲ್ ಕಲರ್ ರೋಸಸ್ ರೋಸ್ ಎಲ್ಲ ಇವಾಗೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಅರೆ ಒಂದು ರೋಸ್ ಅಂತ ಹೇಳ್ಬೇಕಾದ್ರೆ ಏನ್ರಿ ಇಟ್ ಇಸ್ ಆಕ್ಚುಲಿ ಸಿಂಗಲ್ ಕಲರ್. ಅರೆ ಏನ್ ಮಾಡಿದ್ರೆ ಇವಾಗ ಡಬಲ್ ಕಲರ್ ರೋಸ್ ಬಿಡ್ತಾರೆ ನೋಡಿದಿರಾ ರೆಡ್ ವಿತ್ ವೈಟ್, ಅದೇನಂದ್ರೆ ಏನ್ರಿ ರೆಡ್ ರೋಸ್ ಜೊತೆಗೆ ವೈಟ್ ರೋಸ್ ನ ಕಸಿ ಮಾಡೋದವಾಗ ಎರಡು ಸೇರಿ ಬಿಟ್ಟಿದ್ ಏನ್ರಿ ರೆಡ್ ಅಂಡ್ ವೈಟ್ ರೋಸ್ ಕಾಂಬಿನೇಷನ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಡಾರ್ವಿನ್ ಥಿಯರಿನ ಅಕ್ಸೆಪ್ಟ್ ಮಾಡಕ್ಕೆ ಏನ ನಾವು ಏನ್ ಮಾಡಕ್ಕೆ ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾ ಇದ್ರ. ಇನ್ನೊಂದು ಎರಡು ಪ್ಯಾರಾಗ್ರಾಫ್ ಇದೆ ಜಲ್ದಿ ಓದ್ ಮುಗಿಸ್ಬಿಡೋಣ. ಆದರೆ ಪಾರಿವಾಳಗಳೊಂದಿಗೆ ಡಾರ್ವಿನನ್ನು ನಡೆಸಿದ ಪ್ರಯೋಗದ ಅನುಭವಗಳು ಇತರ ಯಾವುದೇ ಕಲ್ಪನಾ ತಳಿ ಪೋಷಕರಂತೆ ಸತ್ಯವೇದದ ಹೇಳಿಕೆಯಾದ ದೇವರು ಎಲ್ಲಾ ಜಾತಿಗನುಸಾರ ಉಂಟು ಮಾಡಿದನು ಎಂಬುದನ್ನು ದೃಢಪಡಿಸುತ್ತದೆ. ಪ್ರತಿಯೊಂದು ಜಾತಿಯಲ್ಲಿಯೂ ಆಶ್ಚರ್ಯಕರವಾದ ವಿವಿಧ ವರ್ಗಗಳ ಸಾಧ್ಯತೆ ಇದೆ. ಆದರೆ ಇವುಗಳನ್ನು ಮಿಶ್ರ ಮಾಡುವುದಾಗಲಿ ನೂತನವಾದವುಗಳನ್ನು ಉಂಟು ಮಾಡುವುದಾಗಲಿ ಸಾಧ್ಯವಿಲ್ಲ. ಇದರ ಹತ್ತಿರದ ಸಮೀಪಿಸುವಿಕೆಯನ್ನು ಬೆರಕೆ ಎನ್ನುತ್ತಾರೆ. ಆದರೆ ಈ ರೀತಿಯಲ್ಲಿ ಉಂಟು ಮಾಡಲ್ಪಟ್ಟ ಪ್ರಾಣಿಗಳಿಗೆ ಅದರ ಜಾತಿಯನ್ನು ಶಾಶ್ವತವಾಗಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಿಲ್ಲವೆಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಇತರರು ಮಾಡಿದಂತೆ ಡಾರ್ವಿನನು ತನ್ನ ಕಲ್ಪನಾ ಪಾರಿವಾಳಗಳನ್ನು ಜಾಗರೂಕತೆಯಿಂದ ಅದರ ಜಾತಿಯ ಅವುಗಳಿಂದ ಬೇರೆಯಾಗಿಯೇ ಇಡಬೇಕು, ಇಲ್ಲವಾದಲ್ಲಿ ಅವು ತ್ವರಿತವಾಗಿ ಸಾಮಾನ್ಯ ಮಟ್ಟಕ್ಕೆ ಇಳಿದು ಬಿಡುತ್ತದೆ ಎಂಬುದನ್ನು ಗಮನಿಸಿದ್ದಿರಬೇಕು. ಆದರೆ ನಾವು ಪ್ರಕೃತಿಯಲ್ಲಿ ವಿವಿಧ ಜಾತಿಯ ಪ್ರಾಣಿ ಪಕ್ಷಿಗಳನ್ನು ನೋಡುತ್ತೇವೆ. ಇವುಗಳಲ್ಲಿ ಪ್ರತಿಯೊಂದು ತಮ್ಮ ಜಾತಿಗೆ ಸೇರಿದವು ಮತ್ತು ಇತರವುಗಳಿಂದ ಬೇರೆಯಾದವುಗಳೇ ಆಗಿವೆ ಮತ್ತು ಈ ರೀತಿಯಾಗಿ ಅವು ಯಾವುದೇ ಕೃತಕ ಬೇಲಿಯೊಳಗೆ ಇಡಲ್ಪಟ್ಟಿರುವುದಿಲ್ಲ. ಅವು ತಮ್ಮ ಸೃಷ್ಟಿಕರ್ತನ ನಿಯಮದೊಳಗೆ ಈ ರೀತಿಯಾಗಿ ಇಡಲ್ಪಟ್ಟಿವೆ. ಮಾನವ ವಿಚಾರಗಳು ದೇವರ ಇರುವಿಕೆಯನ್ನು ಅದೇ ಕಾಂಡದಲ್ಲಿ ಮುಖ್ಯ ಅಂಶಗಳಾಗಿ ಕಂಡು ಬರುವ ಆತನ ಜ್ಞಾನ ಮತ್ತು ಶಕ್ತಿಯನ್ನು ನಿರ್ಲಕ್ಷಿಸುವ ಮಟ್ಟಿಗೆ ಸತ್ಯವನ್ನು ಕಳೆದುಕೊಂಡಿದೆ ಎಂದು ಸೃಷ್ಟಿಕರ್ತನ ನಂಬಿಗಸ್ತರಾದ ನಮಗೆ ಇವುಗಳಿಂದ ದೃಢವಾಗುತ್ತದೆ. ಅದೇನ್ ಹೇಳ್ತಾರೆ ಡಾರ್ವಿನ್ ಥಿಯರಿಯಲ್ಲಿ ದೇವ್ರು ಇದರೆ ಅಂತ ಬಿಟ್ಟು ಏನಾಯ್ತು ಪ್ರೂಫ್ ಆಗ್ತದೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ತಾರ ಪರ್ವಳ ಅಂತ ಹೇಳ್ತಾರಲ್ಲ, ಆ ಪರ್ವಳ ಸಾಕ್ಬಿಟ್ಟು ಮಾಡಿದ್ರು ಪರ್ವಳದಲ್ಲಿ ಅನೇಕ ವಿಧವಾದ ರೀತಿಯಲ್ಲಿ ಏನ್ ಮಾಡಿದ್ರು ಸ್ವಲ್ಪ ಡೆವಲಪ್ಮೆಂಟ್ಗಳು ಮಾಡಿದ್ರು.
ಅವರ ಆ ಪಾರುಳನೇ ಏನ್ ಪ್ರೂಫ್ ನೋಡ್ಸಿದೀನಿ ಅಂತಂದ್ರೆ ದೇವರು ಒಂದೊಂದು ಸೃಷ್ಟಿಕಾರ್ಯಗಳು ಹೇಗಿದೆ ಅಂದ್ರೆ ಸಪರೇಟ್ ಆಗಿದೆ ಅಂದ್ರೆ ಒಂದು ಸೃಷ್ಟಿಕಾರ್ಯನ ಅದ್ರ ಮುಖಾಂತರ ಇನ್ನೊಂದು ಸೃಷ್ಟಿನ ತರೋದಕ್ಕೇನಿಲ್ಲ ಖಂಡಿತವಾಗ ಸಾಧ್ಯನೇ ಇಲ್ಲ ಅಂತ ಈ ಒಂದು ಡಾರ್ವಿನ್ ಮಾಡಿದ ಟೆಸ್ಟ್ ನಿಮ್ಗೆ ಕ್ಲಿಯರ್ ಆಗಿ ಪ್ರೂವ್ ಮಾಡ್ತಾರೆ ಅಂತ ಹೇಳ್ತಾ ಇದಾರ ಅವ್ರೇನ್ ನೀವು ಪ್ರಯತ್ನ ಮಾಡಿ ನೋಡ್ಸೋದ್ರೆ ಏನ್ರಿ ಪಾರ್ವಳದಿಂದ ಹಂಗೆ ಡೆವಲಪ್ಮೆಂಟ್ ಆಗಿ ಬೇರೆ ರೀತಿಗೆ ಏನಾಗ್ಬೋದವ ಒಂದು ಪಕ್ಷಿನ ತರ್ಬೋದು ಅಂತ ಪ್ರೂವ್ ಮಾಡಕ್ ನೋಡ್ಸಿದ್ರು ಅದ ಏನಾಗಿಲ್ಲ ಅದ ಸಕ್ಸಸ್ ಆಗಿಲ್ಲ ಪಾರ್ವಳ ಪಾರ್ವಳ ರೀತಿಯಲ್ಲಿ ಇತ್ತು ಅಷ್ಟೇ ಗೊತ್ತು ಪಾರ್ವಳದಲ್ಲಿ ಸ್ವಲ್ಪ ದಿನಕ್ಕೋಸ್ಕರ ಏನಾಗಿರ್ಬೋದು ಇಲ್ಲ ಒಂದ್ ಕಡೆ ಕೂದಲು ಬೆಳೆದಿರ್ಬೋದು ಅಂತ ಅದು ಮಾತ್ರ ತಗೊಂಡ್ಬಿಟ್ಟು ಅದನ್ನ ಗಿಣಿ ಅಂತ ಅಂದ್ಬಿಟ್ಟು ಅಥವಾ ಅದನ್ನ ನವಿಲು ಅಂತ ಹೇಳಕ್ಕೇನಿಲ್ಲ ಸಾಧ್ಯನಾಗಿಲ್ಲ ಇದನ್ನೇನ್ ನಮ್ಗೆ ಗೊತ್ತಾಗ್ತದ್ರೆ ಆದಿ ಕಾಂಡದಲ್ಲಿ ದೇವ್ರು ಹೇಳಂತ ರೀತಿಯಲ್ಲಿ ತನ್ನಷ್ಟೇ ಏನ್ರಿ ತನ್ನ ಒಂದು ಜಾತಿಗೆ ಅನುಸಾರವಾಗಿ ಏನಾಗ್ಲಿ ಇದು ಅದು ಬೆಳಿಲಿ ಅಂತ ಹೇಳ್ತಾರ ಸೊ ಲೆಟ್ ಇಟ್ ಬ್ರಿಂಗ್ ಫೋರ್ತ್ ಆಫ್ ಇಟ್ಸ್ ಓನ್ ಕೈಂಡ್ ಅಂತ ಹೇಳಿದ್ರೆ ಒಂದೊಂದು ಕೈಂಡ್ಗೆ ಅದೇನಾಗಿರ್ಬೇಕು ಅದು ಉತ್ಪತ್ತಿ ಮಾಡಂತ ಒಂದು ಮಾತಿಗೆ ಏನಾಗಿದೆ ಇದು ಅವ್ರು ಮಾಡಂತ ಒಂದು ಒಂದು ಟೆಸ್ಟ್ ಏನಾಗಿದೆ ಒಂದು ಪ್ರೂಫ್ ಆಗಿದೆ ಅಂತ ಹೇಳ್ತಾರೆ ಅದೇ ನೋಡ್ಬೇಕ್ರೆ ಒಂದು ಜಾತಿಯ ಪ್ರಾಣಿನ ಇನ್ನೊಂದು ಜಾತಿಯ ಪ್ರಾಣಿ ಜೊತೆಗೆ ಮಿಕ್ಸ್ ಮಾಡಕ್ ಏನಾಗಲ್ಲ ಆಗಲ್ಲ ಅಲ್ಲಿ ಮಿಕ್ಸ್ ಮಾಡ್ದ ಅಂತಂದ್ರೆ ಅದು ಶಾಶ್ವತವಾಗಿ ಏನಾಗಿರಲ್ಲ ಇರೋದಿಲ್ಲ ಅಂತ ಹೇಳ್ತಾರೆ ಅದ್ರೆ ಅದಕ್ಕೆ ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಂತಂದ್ರೆ ಅದು ಏನಂತಾರೆ ನಮ್ಗೆ ಟೈಗ್ರಾನ್ ಅಂತಂದ್ಬಿಟ್ಟು ಒಂದು ಪ್ರಾಣಿ ಇತ್ತು ನೀವ್ ಯಾರ ಕೇಳಿರ್ಬೋದು ಅಲ್ಲ ಟೈಗ್ರಾನ್ ಅಂತಂದ್ರೆ ಅದೇನಂತಂದ್ರೆ ಈ ಟೈಗರ್ ಮತ್ತೆ ಏನ್ ಮಾಡಿದ್ರು ಈ ಒಂದು ಬೇರೆ ಪ್ರಾಣಿನ ಮಿಕ್ಸ್ ಮಾಡಿ ಮಾಡಿದಂತ ಒಂದ್ ಎಂತ ಒಂದು ಒಂದು ಜೀವಿ ಸೊ ಎರಡು ಒಂದು ಪ್ರಾಣಿಗಳನ್ನ ಮಿಕ್ಸ್ ಮಾಡಿದವಾಗ ಅಲ್ಲಿ ಆಗಂತ ಒಂದು ಒಂದು ಜೀವಿ ಅನ್ನೋದು ಜೀವಿ ಅಂದ್ರೆ ಆ ಜೀವಿ ಇತ್ತು ಆದ್ರೆ ಆ ಜೀವಿ ಅದರಲ್ಲಿ ಫರ್ದರ್ ಒಂದು ಡೆವಲಪ್ಮೆಂಟ್ ಅಥವಾ ಫರ್ದರ್ ಒಂದು ರೀಪ್ರೊಡಕ್ಷನ್ ಮಾಡಕ್ಕೆ ಕೆಪಾಸಿಟಿ ಇತ್ತಂತಂದ್ರೆ ಫರ್ದರ್ ಕೆಪಾಸಿಟಿ ಇರಲಿಲ್ಲ ಅದನ್ನ ಸೂಕ್ಷ್ಮವಾಗಿ ಸಾಕ್ಬೇಕಾಗಿತ್ತು ಅಂತ ಹೇಳ್ತಾರೆ ಸೂಕ್ಷ್ಮವಾಗಿ ಎಷ್ಟು ಸೂಕ್ಷ್ಮವಾಗಿ ಅಂತಂದ್ರೆ ಅದೇನೋ ಹೆಚ್ಚು ಕಮ್ಮಿ ಅಂದ್ರೆ ಸತ್ತೆ ಹೋಗ್ಬಿಡುತ್ತೆ ಜನರೇಷನ್ ಆತರ ಏನಾಗಿದೆ ಅಂತೆ ಡಾರ್ವಿನ್ಸ್ ಥಿಯರಿ ಇಟ್ ಇಸ್ ಅಟರ್ ಫೇಲಿಯರ್ ಅವ್ರು ಮಾಡಿದಂತ ಒಂದು ಪ್ರೂಫ್ ಥಿಯರಿಗಳಿಗೆ ಏನಿಲ್ಲ ಅದು ಯಾವತ್ತೂ ದೃಢವಾಗಿ ಏನಾಗಿಲ್ಲ ನಿಂತಿಲ್ಲ ಅಂತ ನಮ್ಗೆ ಮಾಡ್ತಾರೆ ಹೇಳ್ತಾರೆ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಅಂದ್ರೆ ಸೃಷ್ಟಿಕರ್ತರು ಒಬ್ಬರಿದ್ದಾರೆ ಆ ಸೃಷ್ಟಿಕರ್ತನ ಕ್ರಮನ ಏನಾಗಿದೆ ಸರಿಯಾಗಿದೆ ಅಂತ ಅಂತಂದ್ರೆ ಇನ್ನೊಂದು ಪ್ಯಾರಾಗ್ರಾಫ್ ಓದ್ಬಿಡ ಜಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಎಷ್ಟು ಸಿಸ್ಟರ್ ಓದ್ತೀರಾ ಆಗ್ತದ ಲಾಸ್ಟ್ ಪ್ಯಾರಾಗ್ರಾಫ್ ಓದಕ್ಕೆ ದೇವರು ನಮ್ಮ ಸೃಷ್ಟಿಕರ್ತನು ಎಂಬ ನಂಬಿಕೆಗೆ ಆದಿಕಾಂಡದ ಯುಗಾರಂಭ ದಿನಗಳನ್ನು ಕೇವಲ 24 ಗಂಟೆಗಳ ದಿನಗಳೆಂದು ತಪ್ಪಾಗಿ ಭಾವಿಸಿರುವುದಕ್ಕಿಂತ ಹೆಚ್ಚಾದ ಮುಸುಕನ್ನು ಅಥವಾ ಒಳಸಂಚನ್ನು ಬೇರೆ ಯಾವುದೂ ಮಾಡಿರಲಿಕ್ಕಿಲ್ಲ. ಕಲ್ಲು ಬಂಡೆ ಮತ್ತು ಜೇಡಿಮಣ್ಣುಗಳ ಪದರಾದ ಜೋಡಣೆ ಬಲವಾದ ಬದಲಾವಣೆಗಳಾಗಲು ದೀರ್ಘಕಾಲ ಹಿಡಿಸಿದೆ ಎಂಬುದನ್ನು ಎಲ್ಲಾ ವಾಗ್ವಾದಗಳನ್ನು ಮೀರಿ ರುಜುವಾತು ಪಡಿಸುತ್ತವೆ. ಸತ್ಯವೇದವು ನಮಗೆ ಯುಗಾರಂಭ ದಿನಗಳ ಬಗ್ಗೆ ತಿಳಿಸಿಕೊಡುತ್ತವೆ ಎಂದು ನೋಡುವಾಗ ಸತ್ಯವೇದದಲ್ಲಿರುವ ಸಾಕ್ಷಿಗಳನ್ನೇ ಬಂಡೆ ಕಲ್ಲುಗಳು ಸಹ ನಮಗೆ ಒದಗಿಸುತ್ತವೆ ಎಂದು ಕೇಳಲು ನಾವು ಸಿದ್ಧರಿದ್ದೇವೆ. ಮತ್ತು ಎರಡನೆಯದಾಗಿ ನಮ್ಮ ನಂಬಿಕೆಯು ಹೆಚ್ಚಾದ ರೀತಿಯಲ್ಲಿ ಬಲಗೊಳ್ಳುತ್ತದೆ. ನಾವು ನಮ್ಮವುಗಳನ್ನು ಮಾತ್ರ ನಂಬುತ್ತಿಲ್ಲ ಅಥವಾ ಇತರರ ಊಹೆಗಳನ್ನು ಅಲ್ಲ, ಆದರೆ ಪ್ರಕೃತಿಯ ಸಹಜತೆಗಳಿಂದ ಪ್ರಾಮಾಣೀಕರಿಸಲ್ಪಟ್ಟ ಸೃಷ್ಟಿ ಕರ್ತನ ಮಾತುಗಳನ್ನು ಎಂದು ಭಾವಿಸುತ್ತೇವೆ. ಸೊ ಈ ರೀತಿ ನೋಡ್ಬೇಕಂದ್ರೆ ಏನ್ರಿ ಒಂದು ಸೃಷ್ಟಿಯ ಒಂದು ಕ್ರಮ ಬಗ್ಗೆ ಬಂದಿರುತ್ತೆ ಆದಿಕಾಂಡ ಅನ್ಯಾಯದಲ್ಲಿ ನಮ್ಗೇನಪ್ಪ ಕ್ಲಿಯರ್ ಪ್ರೂಫ್ ಇದೆ ಅಂತಂದ್ರೆ ಒಬ್ಬ ಸೃಷ್ಟಿಕರ್ತ ಏನಾಗಿದ್ದಾರೆ ಇದರೆ ಆ ಒಂದು ಸೃಷ್ಟಿಕರ್ತ ಸೃಷ್ಟಿ ಮಾಡ್ತಂತ ಅದನ್ನೆಲ್ಲ ವಿಚಾರಗಳು ಉಂಟು. ಅದರ ದಡ ಬುಡ ಅಂತ ಅಂದ್ರೆ ಒಂದೇ ದಿನಕ್ಕೆ ಮಾಡಿದ ವಿಚಾರಗಳಲ್ಲ. ಸೊ ಅದೇನಂತೆ ಒಂದು ಕ್ರಮವಾಗಿ ಒಂದು ಲೆಂತ್ ಪೀರಿಯಡ್ ಅಲ್ಲಿ ಮಾಡಿದಂತ ಒಂದು ವಿಚಾರಗಳಿದೆ. ಅದರ ಇದನ್ನ ಹಿಂಗೆ ಏನ್ರಿ ಸೈಂಟಿಸ್ಟ್ ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ವಾ? ಅದೇ ರೀತಿ ಸೈಂಟಿಸ್ಟ್ ಗಳು ಹೇಳುವಂತ ಮಾತುಗಳು ಕೂಡ ಏನಾಗಿದೆ ಅವರು ಹೇಳುವಂತ ಮಾತುಗಳು ಅವ್ರಿಗೆ ಏನಾಗಿದೆ ಆಪೋಸಿಟ್ ಆಗಿದೆ ಅಂತ ನೋಡ್ಬೋದು. ಇದ್ರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಅಂದ್ರೆ ದೇವರ ಸತ್ಯವೇ ಹೇಳುವಂತ ಮಾತುಗಳು ಏನಾಗಿದೆ ಅದನ್ನೇ ಇದು ಸತ್ಯ ಅದೇನಾಗಿದೆ ಕರೆಕ್ಟ್ ಆಗಿದೆ ಅಂತ ನಾವ್ ಏನಂತ ನಂಬತಕ್ಕದ್ದು ಅಂತ ನಾವ್ ಏನ್ ಮಾಡ್ತೇವೆ ಕ್ಲಿಯರ್ ಆಗಿ ನೋಡ್ಬೋದು ಅಂತ. ಅದಕ್ಕೆ ಎಕ್ಸಾಂಪಲ್ ಏನು ಸೃಷ್ಟಿಯ ಒಂದು ದಿನದ ಸಮಯನೇ ಏನಾಗಿದೆ ಒಂದು ಪ್ರೂಫ್ ಆಗಿದೆ. ಆಮೇಲೆ ತನ್ನಷ್ಟಕ್ಕೆ ತಾನೇ ತನ್ನ ಒಂದು ಜೀವಿಗಳು ಉತ್ಪನ್ನ ಆಗಿದ್ದ ಅಂತಂದ್ರೆ ಏನ್ರಿ ಆ ಒಂದು ಉತ್ಪನ್ನ ಆಗಿರುವಂತ ಜೀವಿಗಳು ಯಾಕೆ ಬೇರೆ ಒಂದು ಲೆವೆಲ್ ಏನಾಗಿಲ್ಲ ಡೆವಲಪ್ ಆಗಿಲ್ಲ ಅಂತ ಏನ್ರಿ ಒಂದು ಒಂದು ಪ್ರಶ್ನೆ. ಅದ್ರ ಅಸಲು ನಮ್ಗೆ ಏನಪ್ಪ ಗೊತ್ತಾಗ್ತಂದ್ರೆ ಬೈಬಲ್ ಇಸ್ ಏನ್ ಡಿವೈನ್ ರೆಗ್ಯುಲೇಷನ್. ಅದನ್ನ ಸೋಡ್ಬೇಕ್ರೆ ಒಬ್ಬ ಸೃಷ್ಟಿಕರ್ತ ಏನಾಗಿದ್ರೆ ಇದರೆ ಅಂತ ಬಿಟ್ಟು ನಮ್ಗೆ ಒಂದು ಪ್ರೂಫ್ ಆಗ್ತದೆ ಏನಂತ ಸದ್ಯ ನಾವು ಇಲ್ಲಿ ನಿಲ್ಸ್ಬಿಡೋಣ. ಬರೋ ವಾರದಲ್ಲಿ ನಾವೇನ್ ಮಾಡೋಣ ಇದನ್ನ ಸ್ಟಡಿನ ಕಂಟಿನ್ಯೂ ಮಾಡೋಣ. ಬರೋ ಅಂತ ಫ್ರೈಡೆ ವಾಟ್ ಪಾಸ್ಟರ್ ರಸಲ್ ಸೆಡ್ ತರ ಬ್ರದರ್ ರಸಲ್ ಕ್ವಶನ್ ಬುಕ್ನ ಸ್ಟಡಿ ಇಡ್ತಾರೆ ಫ್ರೈಡೆಗೆ ಕರೆಕ್ಟಾಗಿ ಸೇರ್ಕೊಳ್ಳಿ. ಓಕೆನಾ? ಇವತ್ತು ತೊಂದರೆ ಇಂದ ಸ್ಟಡಿಯಲ್ಲಿ ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ಯಾ ಕೇಳ್ರಿ, ಯಾರಿಗಾದ್ರೂ ಡೌಟ್ಸ್ ಪ್ರಶ್ನೆಗಳೇನು ಇತ್ತು ಅಂದ್ರೆ ಕೇಳ್ರಿ. ಸರಿ ಸರ್, 9th ಹಲೋ ಇದ್ರೇನ್ರಿ 9th ಪೇಜ್ ಅಲ್ಲಿ ಬ್ರದರ್
ಎರಡನೇ ಇದರಲ್ಲಿ ಆದಿಕಾಂಡ ಗ್ರಂಥದಲ್ಲಿ ಅಂತ ಇದೆಯಲ್ಲ, ಅದರಲ್ಲಿ ಆದಿಕಾಂಡ ಗ್ರಂಥದಲ್ಲಿ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡ್ತಾರೋ ಎಂಬುದಾಗಿ ಓದುವಾಗ ಈ ಆರಂಭವು ಇಡೀ ವಿಶ್ವಕ್ಕೆ ಸಂಬಂಧಿಸುತ್ತಿಲ್ಲವೆಂದು, ಕೇವಲ ಇದು ನಮ್ಮ ಭೂಗ್ರಹಕ್ಕೆ ಮಾತ್ರ ಸಂಬಂಧಿಸಿದೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಅಂತ ಇದೆಯಲ್ಲ ಬ್ರದರ್. ಅಂದ್ರೆ ಆರಂಭವು ಇಡೀ ವಿಶ್ವಕ್ಕೆ ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟ ವಿಚಾರ ತರ ಇದು ಹೇಳ್ತಾರೆ ಸೃಷ್ಟಿ ದೇವರು. ಹೌದು, ಅದು ಭೂಮಿ ಸಂಬಂಧವಾಗಿ ಹೇಳ್ತಾರದು. ಇಲ್ಲಿ ಆದಿಯಲ್ಲಿ ದೇವರು ಭೂಮಿ ಆಕಾಶ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೇಕಾರೆ ಖಂಡಿತವಾಗೂ ಇದು ಪರಲೋಕದ ದೂತಗಳು ಅವರೆಲ್ಲ ಕೂಡ ಅವ್ರದ್ದು ಸೃಷ್ಟಿಗಳು ಕೂಡ ದೇವರು ಹೇಳ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆಂದ್ರೆ ದೇವರು ಭೂಮಿನ ಸೃಷ್ಟಿ ಮಾಡ್ಬೇಕು, ದೂತಗಳು ಏನಾಗಿದ್ರು ಇದ್ರು ಅಂತ ಹೇಳ್ತಾರೆ. ಸೊ ದೇವದೂತಗಳು ಇರ್ಬೇಕು ಅಂತಂದ್ರೆ ಖಂಡಿತವಾಗೂ ಇವರು ಭೂಮಿಯ ಒಂದು ಸೃಷ್ಟಿಗಿಂತ ಮುಂಚೆನಾಗಿರ್ಬೇಕು, ಸೃಷ್ಟಿ ಮಾಡಲ್ಪಟ್ಟಿರ್ಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಈ ಜೆನಿಸಿಸ್ ಫಸ್ಟ್ ಚಾಪ್ಟರ್ ಬರೋಂತ ಬಿಗಿನಿಂಗ್ ಇದಕ್ಕಿಂತ ಮುಂಚೆ ಇರೋಂತ ಒಂದು ಬಿಗಿನಿಂಗ್ಗಳಿಗೆನೇ ಇದೆ ವ್ಯತ್ಯಾಸ ಇದೆ ಅಂತ. ಓಕೆನಾ? ಅಂದ್ರೆ ಬ್ರದರ್ ಇಲ್ಲಿ ಅದೇ ಬ್ರದರ್ ಅಂದ್ರೆ ಇಡೀ ವಿಶ್ವಕ್ಕೆ ಅಂತ ಇದೆಯಲ್ಲ ಸಂಬಂಧಿಸಿದ್ದೆಲ್ಲವೆಂದು ಅಂದ್ರೆ ಇಡೀ ವಿಶ್ವ ಅಂತಂದ್ರೆ ಇಡೀ ಭೂಮಂಡಲನ ತಾನೆ? ಇಲ್ಲಪ್ಪ, ಅದು ಬರೀ ಭೂಮಂಡಲಕ್ಕೆ ಮಾತ್ರ ಹೇಳ್ತಾರದು. ಅಂದ್ರೆ ದೇವರು ಭೂಮಿಯ ಸೃಷ್ಟಿ ಮಾಡಕ್ಕಿಂತ ಮುಂಚೆ ದೂತಗಳನ್ನ ಸೃಷ್ಟಿ ಮಾಡಿದಾರ ಇಲ್ವಾ? ಮಾಡಿದ್ರು. ಅದನ್ನ ಆರಂಭದ ಬಗ್ಗೆ ಹೇಳ್ತಾ ಇದಾರೆ ಅಲ್ಲಿ. ಇಲ್ಲ, ಇದು ಭೂಮಿ ಸಂಬಂಧಪಟ್ಟದ್ದು ಹೇಳ್ತಾ ಇರೋದು ಅಷ್ಟೇ, ಅದನ್ನೇ ಹೇಳ್ತಾ ಇರೋದು. ವಿಶ್ವ ಅಂದ್ರೆ ಎಲ್ಲ ಸೇರ್ಕತ್ತದ. ಅಂದ್ರೆ ವಿಶ್ವ ಅಂದ್ರೆ ಏನಲ್ಲ ಅಂತ ಕೇಳ್ತಾ ಇದೀರಾ? ಆ ವಿಶ್ವಕ್ಕೆ ಅಂತಂದ್ರೆ ಯಾವ್ದಾದ್ ಸೇರ್ತದೆ ಅಂತ. ಅಲ್ಲಿ ಭೂಮಿಯ ಸೃಷ್ಟಿ ಬಿಟ್ಟು ಮಿಕ್ಕಿದೆಲ್ಲಾನು ಸೇರ್ತದೆ ವಿಶ್ವಕ್ಕೆ ಅಂದ್ರೆ. ಹೌದು. ಹಾ ಸರಿ ಬಿಡ, ಥ್ಯಾಂಕ್ ಯು. ಸರಿ, ಬೇರೆ ಏನಾದ್ರು ನೋಡ್ಸಿದ್ಯಾ? ಸರಿ, ಓಕೆ. ಆಮೇಲೆ ನಿಮ್ಗೆ ಇದು ವಾಟ್ಸಪ್ ಅಲ್ಲಿ ಲಿಂಕ್ ಕಳ್ಸಿದೀನಿ, ಬೇಸಿಕ್ ಕ್ಲಾಸ್ PDF ನೋಟ್ಸ್ ಎಲ್ಲರಿಗೂ ಸಿಗ್ತಾ? ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರ? ಮಾಡ್ಕೊಂಡಿದೀವಿ ಬ್ರದರ್. ಹ್ಮ್ ಬ್ರದರ್, ಡೌನ್ಲೋಡ್ ಮಾಡ್ಕೊಂಡಿದೀವಿ. ಹಾ ಸರಿ, ಹೌದು ಬ್ರದರ್. ಗಮನಿಸಿ ಅದನ್ನ ಏನ್ ಮಾಡಿ, ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತೆಗೆದಾಕೊಂಡು ತಗೊಳ್ಳಿ, ಇಲ್ಲ ಹಂಗೆ ಓದಿ ದಯವಿಟ್ಟು ಒಂದು ಬೇಸಿಕ್ ಕ್ಲಾಸ್ಗಳನ್ನ ನೀವು ತರವಾಗಿ ನೀವು ಓದ್ಕೊಳ್ಳಿ. ಓಕೆನ್ರಾ? ಸರಿ, ಓಕೆ. ಕೊನೆಯದಾಗಿ ನೋಡೋಣ, ನಿರೋಶ್ ಬ್ರದರ್ ಪ್ರೇಯರ್ ಮಾಡ್ಬೋದಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕವನ್ನು ಉಂಟು ಮಾಡಿ ಅದರಲ್ಲಿರುವಂತಹ ಸಮಸ್ಯೆಗಳನ್ನು ಉಂಟು ಮಾಡಿದಂತ ತಂದೆಯಾದ ದೇವರೇ ನಿಮ್ಮನ್ನು ವಂದಿಸ್ತೇನೆ. ತಂದೆಯಾದ ದೇವರೇ, ನಿಮ್ಮ ಪ್ರೀತಿ ಕೃಪೆ ಕರುಣೆಯಿಂದ ಇದುವರೆಗೂ ಜೀವಿತ ಸಂಕಲನಿಸಿ ನಮಗೆ ಉತ್ತಮವಾದಂತಹ ಪಾಠವನ್ನು ದಯಪಾಲಿಸಿದಾಗ ವಂದಿಸ್ತೇವೆ. ತಂದೆಯಾದ ದೇವರೇ, ನಿಮ್ಮ ಸೃಷ್ಟಿ ಕ್ರಮಗಳ ಬಗ್ಗೆ ನಿಮ್ಮ ಈ ನಮ್ಮ ಏಳನೇ ದೂತನಾದಂತ ಏಜೆಂಟ್ ಪ್ರಕಾರ ನಮಗೆ ಉತ್ತಮವಾದ ರೀತಿಯಲ್ಲಿ ಪಾಠವನ್ನು ದಯಪಾಲಿಸಿದಾಗ ವಂದಿಸ್ತೇವೆ. ಹಾಗೂ ತಂದೆಯಾದ ದೇವರೇ, ಈ ಲೋಕದಲ್ಲಿ ಎಷ್ಟೋ ಜನರು ಜ್ಞಾನವಂತರು ಅನೇಕ ದೃಷ್ಟಿಯಲ್ಲಿ ಅವರಿಗೆ ತಂದ ಆಲೋಚನೆ ಪ್ರಕಾರ ಭೂಮಿ ಈ ರೀತಿ ಉಂಟಾಯಿತು ಅಂತ ಹೇಳಿದ್ರು ಕೂಡ ಅದಕ್ಕೆ ಸ್ಥಿರವಾದಂತಹ ಆಧಾರವಿಲ್ಲ. ಆದರೂ ಕೂಡ ತಂದೆಯ ದೇವರೇ, ನಿಮ್ಮ ವಾಕ್ಯದ ಮುಖಾಂತರ ನಾವು ಈ ದಿನದಲ್ಲಿ ನೋಡಿದ ಕೂಡಲೇ ನಮ್ಗೆ ನಿಮ್ಮ ಉತ್ತಮವಾದಂತಹ ಯೋಜನೆ ಒಂದು ನಮಗೆ ತಿಳಿಸ್ಕೊಟ್ಟಬೇಕಾಗಿ ವಂದಿಸ್ತೇವೆ. ತಂದೆಯ ದೇವರೇ, ಇನ್ನು ಈ 6ನೇ ವಾಲ್ಯೂಮ್ ಸ್ಟಡಿ ಕಂಪ್ಲೀಟ್ ಆಗಿ ಮಾಡೋದಕ್ಕೆ ಸಂಪೂರ್ಣ ಸಹಾಯ ಮಾಡಿ ಅಂತ ಪ್ರಾರ್ಥಿಸ್ಕೊಳ್ತೇವೆ. ಇದನ್ನ ಸಹೋದರ ಹಂಚುವಂತಹ ಸಹೋದರನ್ನು ಕೂಡ ಆಶೀರ್ವದಿಸಿ, ಹಾಗೂ ಕೇಳುವಂತ ಎಲ್ಲಾ ಮಕ್ಕಳನ್ನು ಕೂಡ ಆಶೀರ್ವದಿಸಿ. ಇದ್ರ ಮುಖಾಂತರ ಅವರಿಗೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಜ್ಞಾನವನ್ನು ನಿಮ್ಮ ರೀತಿಯಲ್ಲಿ ನಿಮ್ಮ ವಾಕ್ಯದ ರೀತಿಯಲ್ಲಿ ನಡೆಯಲಿಕ್ಕೆ ಸಂಪೂರ್ಣ ಸಹಾಯ ಮಾಡ್ಬೇಕಂತ ಪ್ರಾರ್ಥಿಸ್ಕೊಳ್ತಾ ಈ ಪ್ರಾರ್ಥನೆ ವಿಜ್ಞಾಪನೆ ಮೊರೆಯನ್ನು ನಮ್ಮ ರಕ್ಷಕರು ನಮ್ಮ ವಿಮೋಚಕರಾದ ಯೇಸು ಕ್ರಿಸ್ತನ ಬೇಡಿಕೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ತೆ.